ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೇ ಬಿಭ್ರದ್ಭಿನ್ನ ಸ್ಫಟಿಕರುಚಿರೇ ಪುಂಡರೀಕೇ ನಿಷಣ್ಣಃ ಅಮಲಾನಶ್ರೀರಮೃತವಿಷದೈರಂಶವಿಪ್ಲಾವಯನ್ ಮಾಮಾವಿರ್ಭೂಯಾತ್ ಅನಗಮಹಿಮಾ ಮಾನಸೇ ವಾಗಧೀಶಃ ನಮಸ್ತೆ ಪ್ರಾಣೇಶ ಪ್ರಣತ ವಿಭವ ಯಾವ ನಿಮಗ ಹನುಮಸ್ವಾಮಿನ್ ರಾಮ ಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀ ಮನ್ಮಧ್ವ ಪ್ರದೇಶ ಸುದರ್ಶನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುವಾದ್ಯಮೀಶಂ ವಂದೇ ಭವಕ್ರಂ ಅಮರಾಸುರ ಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಹೆ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಆಶ್ರಮ ವಾರ್ಷಿಕ ಪರ್ವದ 9ನೆಯ ಪ್ರವಚನ. ಧೃತರಾಷ್ಟ್ರ ಧರ್ಮರಾಜನಿಗೆ ಕಾಡಿಗೆ ತೆರಳುವ ಮುಂಚೆ ಉಪದೇಶವನ್ನು ನೀಡುತ್ತಿದ್ದಾನೆ. ಅನೇಕರ ಮಾತುಗಳನ್ನು ತಾನು ಕೇಳಿದೆ ಅಂತ ಹೇಳಿ ಧರ್ಮರಾಜ ಕೃಷ್ಣನೆದುರು ಹೇಳಿಕೊಂಡು, ನೀನು ನನಗೆ ಪರಮವೈಷ್ಣವ ಧರ್ಮವನ್ನು ಹೇಳಬೇಕು ಅಂತ ಕೇಳಿಕೊಂಡಿದ್ದ. ಆಗ ಧರ್ಮರಾಜ ಕೇಳಿಕೊಂಡವರಲ್ಲಿ ಭೀಷ್ಮಾದಿಗಳನ್ನೆಲ್ಲ, ಕಾಡಿನಲ್ಲಿದ್ದಾಗ ಋಷಿಮುನಿಗಳನ್ನೆಲ್ಲ ತಿಳಿಸಿದವ ಧರ್ಮರಾಜ ಧೃತರಾಷ್ಟ್ರನನ್ನು ತಿಳಿಸಿರಲಿಲ್ಲ. ಅವನ ಹತ್ರ ಕೇಳಿದ್ದೆ, ನಮಗೆ ಅವನ ಹತ್ರ ಕೇಳುವ ಅವಕಾಶ ಸಿಗಲಿಲ್ಲ. ಆದ್ರಿಂದ ಈಗ ಧರ್ಮರಾಜನ ಕೇಳಿಕೆಗಳಲ್ಲಿ ಒಂದು ಬಾಕಿ ಇದ್ದದ್ದು ಧೃತರಾಷ್ಟ್ರಿಗೆ ಹೇಳುತ್ತಾ ಇದ್ದಾನೆ ನೋಡಿ. ಆದ್ರೆ ಹೇಳಬೇಕಲ್ಲ ಹೊರಟಾಗ ಅಂತ ಧೃತರಾಷ್ಟ್ರ ಅತಿ ಪ್ರೀತಿಯಿಂದ ಧರ್ಮರಾಜನಿಗೆ ರಾಜತನದ ಬಗ್ಗೆ ಕೆಲವು ಮಾತುಗಳನ್ನು ಉಲ್ಲೇಖ ಮಾಡುತ್ತಾ ಇದ್ದಾನೆ. ಇನ್ನು ನಮ್ಮ ದಿನಚರಿಯಲ್ಲಿ ಯಾರನ್ನು ಯಾವ ಹೊತ್ತಿನಲ್ಲಿ ನೋಡಬೇಕು ಎನ್ನುವುದರ ಬಗ್ಗೆ, ರಾಜರಲ್ಲಿ ಹೇಗಿತ್ತು ಎನ್ನುವುದರ ಬಗ್ಗೆ ಧೃತರಾಷ್ಟ್ರ ಕೆಲವು ಮಾತು ಹೇಳುತ್ತ. ಪ್ರಾತರೇವಹಿ ಪಶ್ಯೇಥಾಹ ಏ ಕುರಿಯು ಪ್ರಿಯಕರ್ಮತೆ, ಬೆಳಿಗ್ಗೆ ಬೇಗನೆ ನಿನಗೆ ಬೇಕಾದವರನ್ನು ನೀನು ನೋಡಬೇಕು. ನಿನಗೆ ಯಾರು ಬೇಕಾದ್ದನ್ನು ಮಾಡುತ್ತಾರೆ ಅಂಥವರನ್ನು ಬೆಳಿಗ್ಗೆ ಬೆಳಿಗ್ಗೆ ನೀನು ಮಾತಾಡಿಸು, ನೋಡು, ದರ್ಶನ ಕೊಡವರಿಗೆ ಭೇಟಿಯಾಗು ಅಂತ ಹೇಳುತ್ತಾನೆ. ಮುಖ್ಯವಾಗಿ ಇಲ್ಲಿ ಬ್ರಹ್ಮವರ್ಗ ಅವರನ್ನು ಬೆಳಿಗ್ಗೆ ಎದ್ದು ನಮಿಸಿ ಕಂಡಾಗ ಫ್ರೆಶ್ ಮೈಂಡ್ ಇರ್ತದೆ, ಆಗ ಒಳ್ಳೆ ಅನುಗ್ರಹ ಮಾಡುತ್ತಾರೆ. ಮತ್ತು ಅವನ ಮೋರೆಯನ್ನು ನೋಡಿಯೋ ಇನ್ನೇನೋ ವಿಷಯಗಳಿದ್ರೆ ಅದನ್ನು ಪ್ರಿಡಿಕ್ಟ್ ಆಗಿ ಮುಂದಾಗಿ ತಿಳಿಸಿಕೊಡುತ್ತಾರೆ. ಹಾಗಾಗಿ ಇದು ಒಂದು ಚಂದ. ಎಲ್ಲ ಆದ ಬಳಿಕ ನಮಗೆ ಬೇಕಾದನ್ನು ನೋಡಿಕೊಂಡ್ರೆ, ನಾ ನಿಮ್ಗೆ ಹೇಳಬೇಕು ಅಂತಿದ್ದೆ, ನೀವು ಸಿಗಲೇ ಇಲ್ಲ ಹೇಳಿಕೊಂಡು ಅಚಾತುರಿಯಾಗುವ ಮೊದಲೇ ಗೊತ್ತಾಗಲಿಕ್ಕೆ ಒಳ್ಳೆಯವರನ್ನು ಬೇಕಾದವರನ್ನು ಅಂಥವರನ್ನು ಬೆಳಿಗ್ಗೆ ಬೆಳಿಗ್ಗೆ ನೋಡಿಬಿಡು. ಅಲ್ಲ, ನನಗೆ ಬೆಳಿಗ್ಗೆ ಎಲ್ಲ ವೇಷಭೂಷಣ ಎಲ್ಲ ಹಾಕೊಳ್ಳಿಕ್ಕೆ, ರಾಜದುರುಸು ಎಲ್ಲ ಹಾಕೊಳ್ಳಿಕ್ಕೆ, ಅಂದರೆ ಚಂದವಾಗಿ ಅವರನ್ನು ಒತ್ತಿ ಹಿಡಿದು ಅಂದರೆ ಮಸಾಜ್ ಎಲ್ಲ ಮಾಡಿಕೊಂಡು ಮತ್ತೆ ಅವರನ್ನು ರೆಡಿ ಮಾಡುತ್ತಾರೆ. ರಾಜ ಹೊರಗೆ ಬರಬೇಕು ಅಂದಾಗ ಹಾಗಿರುತ್ತದೆ, ಪಕ್ಕೆ ಸಿಗುವುದಿಲ್ಲ. ಅಂಥದ್ದೆಲ್ಲ ಅಲಂಕಾರಗಳು, ಸುಗಂಧ ದ್ರವ್ಯಗಳು, ಮತ್ತೆ ತಿನ್ಲಿಕ್ಕೆ ಬೇಕಾದ್ದು ಒಂದು ಸರ್ತಿ ಗಟ್ಟಿಯಾಗಿ ತಿಂದು, ಅಂದರೆ ಒಂದು ಸ್ಟ್ಯಾಂಡರ್ಡ್ ಫುಡ್ ಅಂತೇವೆ ನಾವು. ಅವನಿಗೆ ಬೇಕಾದ ಆವತ್ತಿಗೆ ಬೇಕಾದ ಶಕ್ತಿಯನ್ನು ಕೊಡುವಂತೆ ಇರತಕ್ಕಂಥ ಎಲ್ಲ ಲೇಹವು ಮತ್ತೊಂದು ಇನ್ನೊಂದು ಎಲ್ಲ ತಿಂದು ಬರಬೇಕು ಅವನು. ಇದಕ್ಕೆಲ್ಲ ನಮಗೆ ಪುರುಸೋತ್ತಿಲ್ಲಲ್ಲ. ಹಾಗೆ ಬೆಳಿಗ್ಗೆ ಬಂದಾಗ ಅವರನ್ನು ಮಾತಾಡಿಸ್ತಾ ಅವರ ಮಾತುಕತೆ, ಅವರು ಎಲ್ಲಿಯೋ ತೀರ್ಥಕ್ಷೇತ್ರಕ್ಕೆ ಹೋಗಿ ಬಂದದ್ದು ಹೇಳುದು, ಅಲ್ಲಿ ಏನು ಕತೆ ಅಂತ ನಾವು ಕೇಳುವುದು, ಮತ್ತೊಂದು ಸ್ವಲ್ಪ ಉದ್ದ ಆಗುವುದು. ಹಾಗಾಗಿ ಅವರನ್ನೆಲ್ಲ ಬೆಳಿಗ್ಗೆ ಕೇಳಲಿಕ್ಕೆ ಹೋದ್ರೆ ಅಂತ ಹೇಳಿದ್ರೆ ಧೃತರಾಷ್ಟ್ರ ಹೇಳುತ್ತಾನೆ, ಮೊದಲು ನಮಗೆ ಬೇಕಾದವರ ಬೆಳಿಗ್ಗೆ ಹಾಗೆಯೇ ನೋಡಿಬಿಡುವುದು, ಮತ್ತೆ ಅಲಂಕಾರ ಅಥವಾ ಭೋಜ್ಯಂ ಅಥವೂರ್ಧ್ವಂ ಸಮಾಚಾರೇ. ಏನಾದರೂ ನಿನಗೆ ಅಲಂಕಾರ ಮಾಡಲಿಕ್ಕೆಲ್ಲ ಉಂಟು ಅಂತ, ಅದರ ಜೊತೆಗೆಲ್ಲ ಕಟ್ಟಲಿಕ್ಕೆ ಬಿಚ್ಚಲಿಕ್ಕೆ ಎಲ್ಲ ಉಂಟು ಸರಿಯಾಗಿಸಿಕೊಳ್ಳಿಕ್ಕೆ, ಹಾಗೆ ಅದನ್ನೆಲ್ಲ ಮತ್ತೆ ಮಾಡು. ಇವರಿಗೆ ಅಲಂಕಾರ ಇಲ್ಲದೆ ಇವರ ಭೇಟಿ. ಒಳಿತುಗಾರರೆಡೆಗೆ ನಾವು ಸಾಮಾನ್ಯ ಪ್ರಜೆಗಳಂತೆ
ರಾಜ ಸಾಮಾನ್ಯ ದುರುಸಿನಲ್ಲಿ ಅವರಲ್ಲಿ ಮಾತಾಡಿಕೊಳ್ಳಿಕ್ಕೆ. ಹಾಗಾಗಿ ಇದು ಬೆಳಿಗ್ಗೆ ಬೆಳಿಗ್ಗೆ ಆಗತಕ್ಕ ವ್ಯವಸ್ಥೆ. ಅವರೆಲ್ಲ ಬಂದಿರ್ತಾರಂದಾಗ ಅವರನ್ನಲ್ಲೇ ಮಾತಾಡಿಸಿ, ಮುಖ್ಯವಾಗಿ ಅಂಥವರನ್ನು, ಮುಖ್ಯ ಋಷಿಗಳು ಮುಂತಾದವರೆಲ್ಲ ಸಿಕ್ಕಿದ್ದಾಗಿರುವಂತೆ. ಮತ್ತೆ ನೀನು ತಿನ್ಲಿಕ್ಕೆ ಹೋಗು, ತಿನ್ಲಿಕ್ಕೆ ಬೇಕಾದನೇ ಸುಮಾರು ಹೊತ್ತಿರುತ್ತದೆ, ಅದರಲ್ಲಿ ಆಯ್ಕೆಗಳಿರ್ತವೆ. ಹಾಗಾಗಿ ಅದನ್ನು ಮತ್ತೆ ಇಟ್ಕೋ, ಅಲಂಕಾರ ಮಾಡಿಕೊಳ್ಳುವುದನ್ನು ಮತ್ತೆ ಇಟ್ಕೋ, ತಿನ್ನುವುದನ್ನು ಮತ್ತೆ ಇಟ್ಕೋ, ಮೊದಲು ಅವರನ್ನು ಭೇಟಿ. ಅಂದ್ರೆ ಆಶೀರ್ವಾದ ಪಡೆಯುವಾಗ ಉಪವಾಸ ಇರಲಿ ಎನ್ನುವುದು ಒಂದು ಅರ್ಥ. ಖಾಲಿ ಹೊಟ್ಟೆಯಲ್ಲಿ ಮತ್ತೊಬ್ಬರ ಖಾಲಿ ಹಿಡಿಯುವುದು ಎನ್ನುವುದು ತೋರಿಸಿಕೊಳ್ಳುವ ಒಂದು ತಂತ್ರ ಇಲ್ಲಿ. ಹಾಗೆ ಅವನೊಬ್ಬರ ದಿನಚರಿ ಅಂತಲ್ಲ, ನಮ್ಮೆಲ್ಲರ ದಿನಚರಿ ಹಾಗಾಗಬೇಕಾಗ್ತದೆ. ಒಳ್ಳೆಯವರನ್ನು ನೋಡಿದಾಗ ಬೆಳಿಗ್ಗೆ ಸಿಗಲಿ, ಮತ್ ನೀವು ತಿಂದು ಗಟ್ಟಿಯಾಗಿ ಅವರ ಹತ್ರ ಹೋಗುವುದಲ್ಲ, ಮೊದಲೇ ಇರಬೇಕು ಅಂತ. ಪಶ್ಚೇತಾಶ್ಚತತ್ವ ಯೋಧಾನ್ ಸದಾತ್ವಂ ಪ್ರತಿಹರ್ಷಯನ್. ಆನಂತರ ನೀನು ತಿಂದ ಬಳಿಕ ಒಂದು ರೌಂಡ್ ಎಲ್ಲರನ್ನು ನೋಡುವುದು, ಯಾರೆಲ್ಲರನ್ನು, ಯೋಧನ ಸೈನಿಕರನ್ನು ನೋಡಬೇಕು. ಎಲ್ಲೆಲ್ಲಿ ಅವರನ್ನು ಪಾಳೆಯದಲ್ಲಿ ನಿಲ್ಲಿಸಿರುತ್ತಾರೆ ಅಂದ್ರೆ ಒಂದು ರೀತಿಯಿಂದ ಪೆರಡ್ ಗ್ರೌಂಡ್ ಇದ್ದ ಹಾಗೆ. ಆ ಲೆಕ್ಕದಲ್ಲಿ ಅವರದ್ದೇ, ಏನಲ್ಲಿ ಬರಬೇಕು ಅಂತಿಲ್ಲ. ಅರಮನೆ ಎದುರೆಲ್ಲ ಆಗುವಂತದ್ದಲ್ಲ ಅದು, ಅದು ವಿಶೇಷ ದರ್ಬಾರುಗಳಲ್ಲಿ ಮಾತ್ರ. ಇದು ಅವರದ್ದೇ ಆದ ಲೆಕ್ಕಾಚಾರದಲ್ಲಿ ಅವರು ತಯಾರು ಮಾಡುವಂತೆ, ಪ್ರಾಕ್ಟೀಸ್ ಮಾಡುವಂತೆ, ವ್ಯಾಯಾಮ ಮಾಡುವಂತೆ ಎಲ್ಲ ಇರ್ತದಲ್ಲ, ಅದು ಒಂದ್ಸರ್ತಿ ಸೇರ್ತಾರಲ್ಲ, ಒಂದು ದೃಷ್ಟಿಯಿಂದ ಶಾಲೆ ಸೇರುವ ಹಾಗೆ ಸೈನಿಕರನ್ನೆಲ್ಲ ನೀನು ಮಾತಾಡಿಸಬೇಕು. ಇದು ಒಂದು ದಿನ, ವಾರಕ್ಕೊಂದು ದಿನ ಎಲ್ಲ ಅಲ್ಲ, ಸೈನಿಕ ದಿನದಿಂದಂದು ಅಂತ ಅರ್ಥ ಅಲ್ಲ. ಇದು ಸದಾತ್ವಂ ಪ್ರತಿಹರ್ಷಯನ್, ಯಾವಾಗಲೂ ಯಾವಾಗಲೂ ನೀನು ತಿಂದ ಬಳಿಕ ಅವರ ಹತ್ರ ಹೋಗ್ಬೇಕು, ಅವರನ್ನು ನೋಡಿಕೊಳ್ಳಿಕ್ಕೆ. ಪ್ರತಿಯೊಬ್ಬರನ್ನು ಬಹಳ ಚೆನ್ನಾಗಿ ಮಾತಾಡಿಸಿ ಅವರನ್ನು ಖುಷಿಗೊಳಿಸಬೇಕು. ಹಾಗೆ ಸೈನಿಕರು ಅಂದರೆ ದೇಶದ ರಕ್ಷಕರು. ಯಾವ ಹೊತ್ತಿನಲ್ಲಿ ಯುದ್ಧ ಆಗುತ್ತೆ, ಹೇಗೆ ಸಾಯ್ತಾರೆ ಗೊತ್ತಿಲ್ಲ. ಎಲ್ಲವನ್ನು ತೊರೆದು ಬಂದವರು, ಸೈನ್ಯದಲ್ಲಿ ಸೇರಿಕೊಂಡವರು. ಹಾಗಾಗಿ ಅಂಥವರಿಗೆ ರಾಜನು ಸಹ ಚೆನ್ನಾಗಿ ಗುರುತಿಸುವುದಿಲ್ಲ, ಇಷ್ಟಪಡುವುದಿಲ್ಲ. ಅಂದರೆ ಅವರು ದೇಶಕ್ಕಾಗಿ ಸಂಪೂರ್ಣವಾಗಿ ದುಡಿಯುವುದಿಲ್ಲ. ಸಂಬಳ ಪಡಿತಾರೆ ಸಂಪೂರ್ಣ, ಅದು ದುಡಿಬೇಕಲ್ಲ, ಕಸುಬೇ ಇರ್ತದೆ. ಅದಕ್ಕೆ ಬೇಕಾದ ಟ್ರೈನಿಂಗ್, ಶಿಕ್ಷಣ, ಊಟ, ಅಂದ್ರೆ ಗಟ್ಟಿ ಮುಟ್ಟಾದ ಊಟ, ಗಟ್ಟಿಯಾದಂತಹ ವ್ಯವಸ್ಥೆ ಎಲ್ಲ ಇರುತ್ತೆ. ಹೀಗಾಗಿ ನೀನು ಪ್ರತಿನಿತ್ಯ ಅವರನ್ನು ಕಾಣಬೇಕು, ಮಾತಾಡಿಸ್ಬೇಕು. ಇದು ಆನಂತರದ ಹೊತ್ತಿನ ಕ್ರಮ. ಅಂದ್ರೆ ಅವತ್ತು ಅವರು ತಯಾರಾಗಿರ್ತಾರೆ, ನೀನು ತಯಾರಾಗಿ ಹೋಗ್ತೀಯ. ಹಾಗೆ ಅವ್ರು ರೆಡಿ ಅಂತಾರೆ ಎಲ್ಲದಕ್ಕೂ, ನಾವು ತಯಾರೇ ಇದ್ದೇವೆ, ನಮ್ಮಲ್ಲಿ ಏನು ತೊಂದರೆ ಇಲ್ಲ ಅಂತೇಳಿ. ಹಾಗೆ ಪ್ರತಿನಿತ್ಯ ಸೈನ್ಯದ ಪರಿವೀಕ್ಷಣೆ ಮಾಡ್ಲಿಕ್ಕುಂಟು. ಸೈನ್ಯ ನೋಡುವುದು ಅಂದ್ರೆ ದೂರದಲ್ಲಿ ಬುರುಜಿಯಲ್ಲಿ ನಿಂತು ತುಕುಡಿ ಎಷ್ಟುಂಟು, ಸಾಲಿ ಎಷ್ಟು ಆಗಿದೆ ಅಂತ ನೋಡುವುದಲ್ಲ. ಪ್ರತಿ ಯೋಧನ ಹತ್ತಿರ ಹೋಗಿ ಮಾತಾಡುವುದರಿಂದ, ಅವರನ್ನು ಸಂತೋಷಪಡಿಸುವುದರಿಂದ, ಅವರ ಹತ್ತಿರ ಹೋಗುವುದರಿಂದಲೇ ಅವರಿಗೆ ಖುಷಿಯಾಗತ್ತೆ, ರಾಜ ಬಂದಿದ್ದಾನೆ ಅಂತ. ಈ ದಿನ ತಪ್ಪಿಸದೆ ಯೋಧರನ್ನು ಸಹ, ದೇಶದ ರಕ್ಷಕರನ್ನು ಸಹ ಚೆನ್ನಾಗಿ ನೀನು ಪರಿಗಿಸಬೇಕು. ಮತ್ತೆ ನಿನಗೆ ದೂತರು, ಚಾರರು, ಗೂಢಚಾರರು ಎಲ್ಲ ಇದ್ದಾರಲ್ಲ, ದೂತಾನಾಂಚ ಚರಾಣಾಂಚ ಪ್ರದೋಷಸ್ಥೆ ಸುಧಾರಬೇಕು. ಅವರನ್ನೆಲ್ಲ ಮಾತಾಡಲಿಕ್ಕೆ ಅದು ಗುಟ್ಟಿನ ವಿಷಯ. ಆದ್ರಿಂದ ಸಂಜೆ ಹೊತ್ತು ಒಳ್ಳೆ ಸೂರ್ಯ ಕಂತಿದ ಹೊತ್ತಿನಲ್ಲಿ ನೀನವರನ್ನು ನೋಡಬೇಕು. ಆಗ ಆರಾಮವಾಗಿ ಎಲ್ಲರೂ ಹೊರಗಿರುತ್ತಾರೆ. ಆಗ ಅವರನ್ನು ಮಾತ್ರ ನೀನು ಸಪರೇಟ್ ಆಗಿ ಏಕಾಂತದಲ್ಲಿ ಮಾತಾಡಲಿಕ್ಕೆ ಆಗ್ತದೆ. ನೀನು ಕಳಿಸಿಕೊಟ್ಟವರು ದೂತರು ಎಲ್ಲ ಇದ್ದಾರೆ, ಬಂದಿರುತ್ತಾರೆ ಅವರು ಹಿಂದೆ, ರಾಜದೂತರು, ರಾಯಭಾರಿಗಳು ಇದ್ದಾಗೆ. ಅದರಂತೆ ಚಾರರು, ಗೂಢಚಾರರು ಗೊತ್ತಾಗಬಾರದು. ಗೂಢಚಾರರ ಹತ್ತಿರದಲ್ಲಿ ಮಾತಾಡಿದ್ದು ಉಳಿದವರಿಗೂ ಗೊತ್ತಾಗದಿರಬೇಕು. ಆದ್ರಿಂದ ಕತ್ತಲಗತ್ತಲಾದಾಗ ಸೂರ್ಯಾಸ್ತೋತ್ತಿನಲ್ಲಿ ಸಂಜೆ ಆವತ್ತಿನ ಇಡೀ ಬೆಳಗಿನ ರಿಪೋರ್ಟ್ ಎಲ್ಲ ಬಂದಿರುತ್ತದೆ. ಇದು ಪ್ರತಿನಿತ್ಯದ ಕತೆ. ಅದನ್ನ ಪ್ರತಿನಿತ್ಯ ಆಗಿರುವಂತದ್ದನ್ನೆಲ್ಲ ರಾತ್ರಿ ಆದದ್ದನ್ನು ಬೆಳಿಗ್ಗೆ ಹೇಳಿ ಪ್ರಯೋಜನ ಇಲ್ಲ. ಹಗಲಾದದನ್ನು ಸಂಜೆ ತಿಳಿಸಿದ್ರೆ ನಾಳೆ ರೆಡಿ ಆಗ್ಲಿಕ್ಕೆ ಆಗ್ತದೆ. ಮತ್ತೆ ನೀನು ಕಾರ್ಯನಿರ್ಣಯ ಮಾಡುವ ಕತೆ ಯಾವಾಗ ಅಂದ್ರೆ ಡಿಸಿಷನ್ ತಗೊಳ್ಳುವಂಥದ್ದು, ಹೇಳಿಬಿಡುವಂಥದ್ದೆಲ್ಲ ಅದು ಬೆಳ್ಳಂಬೆಳಕ್ಕೆ ಬ್ರಹ್ಮ ಮುಹೂರ್ತದಲ್ಲಿ. ಸದಾಚ ಅಪರರಾತ್ರ ಅಂತೆ ಭವೇತ್ ಕಾರ್ಯಾರ್ಥ ನಿರ್ಣಯ ಅಂತ. ಬೆಳ್ಳಂಬೆಳಗ್ಗೆ ಸೂರ್ಯೋದಯಕ್ಕಿಂತ ಮೊದಲೇ ಬ್ರಾಹ್ಮ ಮುಹೂರ್ತದಲ್ಲಿ ಎದ್ದು ಏನು ಟರಾವ್ ಪಾಸ್ ಆಗುವಂತದ್ದಿದ್ರೆ, ಯಾಕೆಂದ್ರೆ ಆಗ ಬ್ರಹ್ಮದೇವರ ಕಾಲ, ತಲೆಯೂ ಚೆನ್ನಾಗಿರ್ತದೆ, ಪ್ರಶಾಂತವಾದ ವಾತಾವರಣಗಳಿರ್ತವೆ. ಹಾಗೆ ಅಂತ ಹೊತ್ತಿನಲ್ಲಿ ನೀನು ಮಾಡಿದರೆ ಅದು ಚಕ್ರವರ್ತಿಗಳ ಆರ್ಡರ್ ಇದ್ದಾಗಿ, ಇಡೀ ಬ್ರಹ್ಮಾಂಡದ ಅರಸನ ನಿಯಮದಂತೆ ಇವನೊಬ್ಬ ರಾಜನಾದ್ರಿಂದ ಅರಮನೆಯೇ ಒಂದು, ಅವನ ರಾಜ್ಯವೇ ಒಂದು ಬ್ರಹ್ಮಾಂಡ ಅಂತ ಇಟ್ಟುಕೊಳ್ಳುವ, ಅದರಲ್ಲಿ ಅವನು ಒಡೆಯಿದ್ದಾನೆ. ಅದರಿಂದ ಬ್ರಹ್ಮದೇವರ ಕಾಲದಲ್ಲಿ ಅವನು ಡಿಸಿಷನ್ ತಗೊಂಡ್ರೆ ಅದು
ಸೂಪರ್ ಪವರ್ ಆಗಿರುತ್ತದೆ, ಅಭೇದ್ಯವಾಗಿ ಬರ್ತದೆ ಅನ್ನುವ ನೆಲೆಯಲ್ಲಿ ಅದನ್ನು ಉಲ್ಲೇಖ ಮಾಡುತ್ತಾನೆ. ಮತ್ತೆ ಇವನು ತಿರುಗಾಡ್ಲಿಕ್ಕೆ ಯಾವಾಗ ಹೋಗ್ಲಿಕ್ಕೆ, ಆಚೀಚೆ ಸ್ವಲ್ಪ ಫ್ರೀನೆಸ್ ಅಂದ್ರೆ ಮಧ್ಯರಾತ್ರಿ ವಿಹಾರಸ್ತೆ ಮಧ್ಯಾಹ್ನ ಸದಾಭಯತು, ನಡುರಾತ್ರಿಯಲ್ಲಿ ಹೋಗು ಅಂತ. ನಡುರಾತ್ರಿಯಲ್ಲಿ ನಿನಗೆ ಆಚೀಚೆ ಓಡಾಡಿ ಬರಬೇಕು ಅಂತಾದ್ರೆ ನಡುರಾತ್ರಿಯಲ್ಲಿ ಹೋಗು. ಜನ ಇರ್ತಾರ ಅವನೊಟ್ಟಿಗೆ, ಯಾಕೆ ಅಂದ್ರೆ ಆದಷ್ಟು ಜನರು ಅವನನ್ನು ನೋಡುವುದಿಲ್ಲ. ನಡುರಾತ್ರಿಯಲ್ಲಿ ಹೋಗುವುದರಿಂದ ಗುಟ್ಟಾಗಿರ್ತದೆ, ಎಲ್ಲಿ ಹೋದದ್ದು ವಿಹಾರಕ್ಕೆ ಹೇಳಿ. ಅದನ್ನು ಅವನು ಬಹಳ ವಾಹನದಲ್ಲಿ ಹೋಗಿ ಬಹಳ ದೂರಕ್ಕೆ ಹೋಗಿ ವಿಹಾರ ಮಾಡಿ ಬರ್ಬೋದು, ಸಮುದ್ರ ವಿಹಾರವೋ ನದಿ ದಂಡೆ ವಿಹಾರವೋ ಅಂತದ್ದೆಲ್ಲ. ಹಾಗಾಗಿ ನೀನು ನಡುರಾತ್ರಿಯಲ್ಲಿ ಹೋಗುವುದು ಒಳ್ಳೆಯದು. ಮಧ್ಯಾಹ್ನ ಅಥವಾ ಮಧ್ಯಾಹ್ನದಲ್ಲಿ, ಮಧ್ಯಾಹ್ನ ಚ ಸದಾ ಬೇಕು. ಪೇಟೆಯಲ್ಲೇ ವಿಹಾರ ಮಾಡೋದಾದ್ರೆ ನಡು ಮಧ್ಯಾಹ್ನ ಹೋಗಿಬಿಡು, ಯಾಕೆಂದ್ರೆ ಎಲ್ಲ ಕಾಣ್ತದೆ. ಕಾಣುವಂತೆ ಹೋಗಬೇಕಾದ್ರೆ ಮಧ್ಯಾಹ್ನ, ಯಾರಿಗೂ ನೀನು ಕಾಣಬಾರದು ಅಂತ ಹೋದ್ರೆ ನಡುರಾತ್ರಿಗೆ. ಈ ವ್ಯತ್ಯಾಸ, ದೇಶವನ್ನು ನೀನು ನೋಡಬೇಕು ಅಂತ ಬಗೆದ್ರೆ ಮಧ್ಯಾಹ್ನವೇ ಭೇಟಿ. ವಿಹಾರ, ರಾಜರ ವಿಹಾರ. ಇವತ್ತು ಈ ಬಾರಿ ತೆಂಗ ಸವಾರಿ, ಈಗ ಬಡಗ ಸವಾರಿ ಅಂತ ಹೇಳಿದಾಗೆ ಒಂದೊಂದು ದಿಕ್ಕಿಗೆ ಒಂದೊಂದು ದಿವಸ ಹೋಗುವ ಹಾಗೆ ಹೋಗಿಕೊಂಡು ಜನರು, ಇದು ಇವತ್ತು ರ್ಯಾಲಿ ಅಂತ ನಾವು ಕರಿತೇವಲ್ಲ, ಹಾಗೆ ರ್ಯಾಲಿ ಉದ್ದೇಶ ಅಲ್ಲ ರಾಜನದ್ದು, ಅಲ್ಲಲ್ಲಿನ ವ್ಯವಸ್ಥೆಯನ್ನು ನೋಡುವುದೇ ಅವನ ಉದ್ದೇಶ. ಇವತ್ತು ರ್ಯಾಲಿಯಲ್ಲಿ ನಮ್ಮನ್ನು ನಾವು ಎಕ್ಸ್ಪೋಸ್ ಮಾಡ್ಲಿಕ್ಕೆ ಹೋಗುವುದು, ನಮ್ಮ ಪ್ರತಿನಿಧಿಗಳು ನಮ್ಮ ಹತ್ತಿರ ಓಡಾಡಿದ್ದಾರೆ ಎನ್ನುವಷ್ಟು ಭಾವ ಬರಲಿ ಅಂತೇಳಿ. ಅದವರಿಗೆ ಗೊತ್ತು ಇದು ಸುಳ್ಳೆ, ಇದು ಸುಮ್ಮನೆ ಪ್ರದರ್ಶನ ಅಂತ. ಹಾಗಾಗಿ ವ್ಯಕ್ತಿ ಬಾರದಿದ್ರೆ ವ್ಯಕ್ತಿಯ ಫೋಟೋ ಇಟ್ಟು ರ್ಯಾಲಿ ಮಾಡಿದ್ರು ಪರವಾಗಿಲ್ಲ. ಎಲ್ಲಿಯೋ ನಾಲ್ಕು ಮಾಲೆ ಹೆಚ್ಚು ಬಿದ್ದಿದ್ದು ಅಂದ್ರೆ ಸತ್ತ ಅಂತ ತಿಳ್ಕೊಂಡಾರು ಜನ. ಗೊತ್ತಿಲ್ಲ ಯಾರಿಗೆ ಯಾರಿದ್ದಾರೆ ಯಾರಿಲ್ಲ ಅಂತ, ಸಾಮಾನ್ಯ ಹೆಚ್ಚಿನವರಿಗೆ ಗೊತ್ತಿರುವುದಿಲ್ಲ. ಯಾರಾದ್ರೂ ಒಬ್ಬ ಒಂದು ದೊಡ್ಡ ಇದು ಸರ್ಕಲಿನಲ್ಲಿ ಮಧ್ಯ ರಸ್ತೆಯಲ್ಲಿ ಒಂದು ದೊಡ್ಡ ಫೋಟೋ ಇಟ್ಟು ಒಂದು ಎರಡು ಊದುಬತ್ತಿ ಹಚ್ಚಿಸಿ ದೊಡ್ಡ ಮಾಲೆ ಹಾಕಿದ್ರೆ ಎಲ್ಲರೂ ಶುರು ಹೌದಾ ಹೌದಾ ಹೇಳಿ ಅವರು ಹಾಕ್ತಾರೆ. ಹೌದಾ ಅಲ್ವಾ ಅಂತ ಖಾತ್ರಿ ಯಾರು ಮಾಡುವುದಿಲ್ಲ, ಯಾರವನಂತೂ ಸರಿಯಾಗಿ ನೋಡುವುದಿಲ್ಲ, ಯಾರ ಇರಬಹುದು ಅಂತ. ಕೊನೆಗೆ ಒಬ್ಬ ಅಂದು ಚಂದ ಮಾಡಿ ಮಾಲೆ ಆಗ್ತಾ ಇದ್ದ ಅಂದು ಮತ್ತೆ ನೋಡಿದ್ರೆ ಅವನದ್ದೇ ಫೋಟೋ. ಅವ ಈಗ ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಾನೆ, ಗಡ್ಡ ಬೀಳಿಸಿದ ಎಲ್ಲ ಬಿಟ್ಟಿದ್ದಾನೆ, ಅದು ಇಲ್ಲದ ಫೋಟೋ ಇಟ್ಟಿದ್ದಾರೆ. ಅವನು ಯಾವೊಬ್ಬ ಸೈನಿಕ ಅಂತ ತಿಳ್ಕೊಂಡು ಮಾಲೆ ಆಗ್ತಾ ಇದ್ದಾನೆ, ಮತ್ತೆ ನೋಡುವಾಗ ನೇಗಾಡ್ತಾ ಇದ್ದಾರೆ ಉಳಿದವರು. ನಾವು ನೋಡಿ ಎಷ್ಟು ಯೋಚನೆ ವಿವೇಚನಾ ರಹಿತರು ನಾವು ನೋಡಿ. ನಮ್ಮ ತಲೆಯಲ್ಲಿ ಯಾರೋ ಎಲ್ಲಿದ್ದೋ ಬಾಷ್ಪಾಂಜಲಿಯೋ ಬಾಬಾಪೂರ್ಣ ಶ್ರದ್ಧಾಂಜಲಿ ಯಾವುದೋ ಒಂದು ಬೋರ್ಡ್ ಯಾರೋ ತಂದಿರ್ತಾರೆ, ಯಾರು ಬೇಕಾದಾಗ ಒಂದಿಷ್ಟು ಹೂ ತಂದು ಹಾಕ್ತಾರೆ, ಯಾವುದು ಗೋರಿದ್ದೋ ಅಥವಾ ಮಸಣದ್ದು. ಯಾರೊಬ್ಬ ಒಂದು ಫೋಟೋ ತಂದಿರ್ತಾನೆ ಎಲ್ಲಿಯೋ ಇದ್ದದ್ದು, ನಿಜವಾಗಿ ಆ ಫೋಟೋ ಇದ್ದದ್ದು ಅಶ್ವತ್ಥಕಟ್ಟೆಯಲ್ಲಿ ಇತ್ತು, ಯಾರು ಬಿಟ್ಟೋದಂತು. ದಿವ್ಯ ಅಶ್ವತ್ಥಕಟ್ಟೆಗಳಲ್ಲೆಲ್ಲ ಅನೇಕ ಪ್ರೇತಾತ್ಮಗಳು ಇರುವ ಹಾಗೆ ಇರತಕ್ಕಂಥ ಸಂಗತಿಗಳೆಲ್ಲ ಇರ್ತಾರೆ, ಗೊಂಬೆ ಗೂಬೆ ಎಲ್ಲ ತಂದಿಡ್ತಾರೆ, ಅಲ್ಲಿ ಬರೆದಿರ್ತಾರೆ ಅವರು. ಇಲ್ಲಿ ಯಾವುದೇ ನಿಮ್ಮ ಮನೆಯ ಹಳೆಯ ವಸ್ತುಗಳನ್ನು ಇಲ್ಲಿ ಕುಕ್ಕಬೇಡಿ ಅಂತ, ಅದನ್ನು ನೋಡಿಯೇ ತಂದಾಗ್ತಾರೆ, ಇಲ್ಲಿ ಹಾಕ್ಲಿಕ್ಕೆ ಬರ್ತದಲ್ಲ ಅಂತ ಹೇಳಿಕೊಂಡು. ಹಾಗಾಗಿ ಬಹಳ ಚಂದವಾಗಿ ನೀನು ಇನ್ನೊಬ್ಬರಿಗೆ ತಿಳಿಯಪಡಿಸಲು ಸಿಗೋ ಹೋಗ್ತಿಯಾದ್ರೆ ಹಗಲಿಗೆ ಹೋಗು, ಯಾರಿಗೂ ಗುಟ್ಟಾಗಿ ನೀನು ತಿಳಿಯದಂತೆ ತೆರಳಬೇಕಾದ್ರೆ ನೀನು ರಾತ್ರಿಯಲ್ಲಿ ನಿನ್ನ ಸಂಚಾರವನ್ನಿಟ್ಟು ಅಂತ ಹೇಳಿ ಸಮಯದ ವಿಭಾಗ ಮಾಡಿಕೊಂಡು ರಾಜರನ್ನು ಹೇಗೆ ನಿಯಮಿಸಬೇಕು ವರ್ತಿಸಬೇಕು ಎನ್ನುವುದನ್ನು ಧೃತರಾಶಿ ಬಹಳ ಚೆನ್ನಾಗಿ, ಇದು ಸ್ವಲ್ಪ ಅಪೂರ್ವವಾದ ಮಾಹಿತಿಗಳು ಒಂದು ದೃಷ್ಟಿಯಿಂದ ಅಂದ್ರೆ ಬೈಫರ್ಕೇಶನ್ ಅಂತೇವಲ್ಲ ನಾವು, ವಿಭಾಗವನ್ನು ಹೇಳ್ತಾ ಸಮಯವನ್ನು ನಡೆಸುವ. ಮತ್ತೆ ಹೇಳ್ತಾನೆ ಇವ ಧೃತರಾಷ್ಟ್ರ, ಅಲ್ಲ ನಾನು ಹೀಗೆ ಹೇಳಿದ್ದರಿಂದ ಹಾಗೆ ಮಾಡಬೇಕು ಅಂತ ನಿರ್ಬಂಧ ಅಲ್ಲ, ಏನಾದರೂ ಎಮರ್ಜೆನ್ಸಿ ಇದ್ರೆ ತುರ್ತು ಇದ್ರೆ ಅದನ್ನೆಲ್ಲ ತಪ್ಪಿಸಿ ಬಿಡುವಂತ. ಗೂಢಚಾರರನ್ನು ಸಂಜೆ ಮಾತಾಡಿಸಲಿ ಅಂತ ಹೇಳಿ ಬೆಳಗ್ಗೆ ಇವತ್ತು ಗಲಾಟೆ ಎಬ್ಬಿದೆ ವಿಷಯ ಗೊತ್ತಾಗಿದೆ ಅಂದಾಗ ಅದು ಸಂಜೆ ಮಾಮೂಲಿ, ಅದು ಧೃತರಾಷ್ಟ್ರ ಹೇಳಿದ್ದಾನೆ, ಅದನ್ನ ಒಂದು ಸಂಜೆ ಬರಲಿ ಹೇಳಿದ್ರೆ ಆವತ್ತು ನೆಡಿ ಮುಕ್ಕಾಲು ದಿನ ಹಾಳಾಗಿ ಹೋಗುತ್ತೆ, ಏನೋ ಆಗ್ಬೇಕಾದ್ರು ತುರ್ತು. ಆದ್ರಿಂದ ಸರ್ವೇತು ಅತ್ಯಾಯಿಕೆ ಕಾಲೆ ಕಾರ್ಯಾಣ ಭರದರ್ಶನ, ಅತ್ಯಾಯಿಕೆ ಕಾಲ ಏನಾದ್ರೂ ಅಪಾಯ ಉಂಟು ಅಂತಾದ್ರೆ ಹೆಚ್ಚು ಕಡಿಮೆ ಆಗುದಾದ್ರೆ ಎಲ್ಲವನ್ನು ಯಾವ ಕಾಲದಲ್ಲಿ ಮಾಡುವ ಹಾಗೆ ಈಗ ಎಂತಲ್ಲ ನಿರ್ಣಯವನ್ನು ಬೆಳ್ಳಂ ಬೆಳಗ್ಗೆ ಮಾಡಬೇಕು ಹೇಳಿ ಬ್ರಹ್ಮಹೂರ್ತ ಹೇಳಿಕೊಂಡು ಈಗ ಮಧ್ಯಾಹ್ನ ಡಿಸಿಷನ್ ತಗೊಳ್ಳದಿದ್ರೆ ನಿರ್ಣಯ ಕೊಡದಿದ್ರೆ ಜನ ಗಲಾಟೆ ಎಬ್ಬಿಸ್ತಾರೆ ಅಂತ ಕೂಡಲೆ ನಾಳೆ ಬೆಳಿಗ್ಗೆ ಬ್ರಹ್ಮಹೂರ್ತದಲ್ಲಿ ಕೊಡ್ತೇನೆ ಧೃತರಾಶ ಹೇಳಿದ್ದಾನೆ ಹಾಗೆಲ್ಲರೂ. ಅದರಿಂದ ಬೇಕಾದಾಗ ಅಪಾಯ ಬಂದಾಗ ಹೆಚ್ಚು ಕಡಿಮೆ ಆದರೆ ಎಲ್ಲವನ್ನು ಎಲ್ಲ ಕಾಲದಲ್ಲಿ ಮಾಡಿ. ಆದ್ರಿಂದ ಊಟವೇ ಆಗಲಿ ವಿಹಾರವೇ ಆಗಲಿ ಹೇಳಿದ ಸಮಯದಲ್ಲಿ ಮಾಡಬೇಕೆನ್ನುವುದು ಸತ್ಯ. ಅಂದ ತಕ್ಷಣ ಬೇಕಾದಾಗ ಅನುಕೂಲಕ್ಕೆ ಬಂದಾಗ ಸಮಯವನ್ನು ಬದಲಾಯಿಸಲಿಕ್ಕೆ ಬರ್ತದೆ, ಊಟಕ್ಕೂ ಬರ್ತದೆ ಪಾಠಕ್ಕೂ ಬರ್ತದೆ. ಇವುಲ್ಲೇಖ ಮಾಡ್ತಾರೆ
ಮತ್ತೆ ಯಾವಾಗ್ಲೂ ನೀನ್ ಯಾರನ್ನಾದ್ರೂ ಭೇಟಿ ಮಾಡ್ಲಿಕ್ಕೆ ಹೋಗುವಾಗೆಲ್ಲ ಚಂದವಾಗಿ ಹೋಗ್ಬೇಕು. ಅಂತೈವ ಅಲಂಕೃತ ಕಾಲೆ ದಿಷ್ಟೇ ತಾಹ ಭೂರಿ ದಕ್ಷಿಣ, ಯಾವತ್ತು ಬೇಕಾದಾಗಿ ತುಂಬಾ ಸರಳನಾಗಿ ತುಂಬಾ ದಾಕ್ಷಿಣ್ಯ ಸ್ವಭಾವದವನಾಗಿ ಬೇಕಾದನ್ನು ಕೊಡುಗೈ ದಾನಿಯಾಗಿ, ಯಾರೋ ಬಂದಿದ್ದಾರೆ ಹೇಳಿದ ತಕ್ಷಣ ಸಿಕ್ಕಿದ್ದಾರೆ ಅಂದ ತಕ್ಷಣ ಸಿಕ್ಕಿದ್ದಲ್ಲಿಯೇ ಏನು ಪರಿಹಾರ ಕೊಡ್ಲಿಕ್ಕೆ ಬರ್ತದೆ, ಏನು ಕೊಡ್ಲಿಕ್ಕೆ ಬರ್ತದೆ ಅಂತ ಕೊಟ್ಬಿಡುದು. ನಾಳೆ ಬಾ, ಮತ್ತೆ ಬಾ ಅಂದ್ರೆ ಈ ಒಂದು ವಿಷಯ ಧರ್ಮರಾಜನ ಖಾತೆಯಲ್ಲಿ ಆದದ್ದೇ ವಿಷಯ. ಇದು ಆತ ದಾನಕ್ಕೆ ಬಂದಾಗ ಮತ್ತೆ ಬಾ ಅಂತ ಹೇಳಿದ್ರಿಂದ ಭೀಮಸೇನೇನೋ ಬೇರೆ ಬಾರಿಸಿದ್ದಲ್ಲ, ಬಾರಿಸಿದ್ದಾರಲ್ಲ. ಆ ನಮ್ಮಣ್ಣ ಬದುಕಿದ್ದಾನೆ, ಅವನಿಗೆ ಆಯುಷ್ಯ ಹೆಚ್ಚಿದೆ ಹೇಳಿಕೊಂಡಿದ್ದಾನೆ ಅಂತ ಹೇಳಿ ಹಾಗೆ ಧೃತರಾಜ ಹೇಳ್ತಾನೆ. ನಾವು ಯಾವಾಗ್ಲೂ ಕೊಡಬೇಕು ಆದಾಗ ಫ್ರೀಯಾಗಿ ಯಾವತ್ತು ಕೊಡ್ಲಿಕ್ಕೆ ತಯಾರಿರಬೇಕು, ತುಂಬಾ ಸುಲಭವಾಗಿ ಸಿಗುವಂತ ಜನರಿಗೆ ಆಗ್ಬೇಕು, ಮತ್ತೆ ಯಾವತ್ತು ಚಂದವಾಗಿಯೇ ಇರಬೇಕು. ಅಲಂಕಾರಗಳು ಇಲ್ಲದೆ ಬರಬಾರದು. ಅಲಂಕಾರ ಸಾಮಗ್ರಿಗಳಲ್ಲಿಯೂ ದೇವತೆಗಳ ಅಧಿಷ್ಠಾನಗಳು ಇರುವುದರಿಂದ ಅವರು ವಿಶೇಷವಾಗಿ ಇವನಿಗೆ ಶಕ್ತಿಯಾದಾನ ಮಾಡುತ್ತಾರೆ. ಬಂಗಾರ ಆಗಲಿ ಬೆಳ್ಳಿ ಆಗಲಿ ಇತರ ಆಭರಣಗಳಾಗಲಿ ಇವೆಲ್ಲ ಮನುಷ್ಯನ ಕಾಂತಿಯ ಜೊತೆಯಲ್ಲಿ ಒಳಗೆ ತಮ್ಮ ಪ್ರಭಾವವನ್ನು ಬೀರಿ ಅವನನ್ನು ಶುದ್ಧಗೊಳಿಸ್ತಾರೆ, ತೇಜಸ್ಸು ಸಂಪನ್ನನನ್ನಾಗಿ ಮಾಡುತ್ತಾರೆ. ಈ ನೆಲೆಯಲ್ಲಿ ಹೇಳ್ತಾನೆ, ಯಾವಾಗಲೂ ನೀನು ಹೊರಟೇ ಇರು, ಹೊರಗೆ ಬರುವಾಗ ಚಂದವಾಗಿ ಇರಬೇಕು. ಕಥೈವ ಅಲಂಕೃತ ಕಾಲೇ, ಸಮಯಕ್ಕೆ ಸರಿಯಾಗಿ ಚಂದವಾಗಿಯೇ ಬರಬೇಕು ಇರಬೇಕು. ಮತ್ತೆ ಕೆಲಸಗಳೆಲ್ಲ ಆಗ್ತಾ ಇರ್ತವೆ, ಮುಗಿಯುವುದೊಂದಿಲ್ಲ. ಚಕ್ರವರ್ತ ತವ ಕಾರ್ಯಾಣ ಪರ್ಯಾಯ ದೃಶ್ಯತೆ ಸದಾ. ಕೆಲಸಗಳು ಮೂವಿಂಗ್ ಅಂದ್ರೆ ತನ್ನಷ್ಟಕ್ಕೆ ಆಗ್ತಾ ಇರ್ತವೆ, ನಿಂತು ಹೋದ ಕೆಲಸ ಅಂತ ಇಲ್ಲ. ಕೆಲಸ ನಿಲ್ಲುವುದು ಅಂತೂ ಇಲ್ಲ, ಇಲ್ಲ ಆಗುವುದೂ ಅಲ್ಲ. ಒಂದರ ನಂತರ ಒಂದು ಕೆಲಸ ಆಗ್ತಾ ಇರ್ತದೆ, ನಡೆಸ್ತಾ ಇರಬೇಕು ಪ್ರತಿನಿತ್ಯ. ಹಾಗಾಗಿ ಇದು ಮಾಮೂಲಿ ನಿನ್ನೆ ರೀತಿ ಅಂತ ಹೇಳಿ ಇವತ್ತು ಬಿಡುವಾಗಿಲ್ಲ. ಮೊನ್ನೆ ಬಂದಿದ್ದಾರೆ ಇವರಿಗೆ ಎಷ್ಟು ದಕ್ಷಿಣೆ ಕೊಡೋದು ಅದು ಕೇಳಲಿಕ್ಕಿಲ್ಲ. ಚರ್ಚೆಯಲ್ಲಿ ಆಗಿತ್ತಲ್ಲ ಕಳೆದ ಬಾರಿ ಬರ ಬಂದಾಗಲೂ ನೀರು ಕಮ್ಮಿ ಆದಾಗಲೂ, ಅದು ಈ ಬಾರಿ ಮತ್ತೊಮ್ಮೆ ಚರ್ಚೆ ಮಾಡಿ. ಹಾಗಿದ್ರೆ ಇವತ್ತಿನ ಧಾರಣೆಗಳು ಹೆಚ್ಚು ಕಡಿಮೆ ಇರ್ತವೆ. ಹೀಗೆ ಬಹಳ ಚಂದವಾಗಿ ನಾವೀಗ ಉಸಿರಾಟ, ಅದು ನಿನ್ನೆ ಮಾಡ್ತಾ ಇದ್ದದ್ದೇ ಅಲ್ಲ ಹೇಳಿಕೊಂಡು ಇವತ್ತು ಮೂಗು ಉಜ್ಜಲಿಕ್ಕೆ ಆಗ್ತದ? ಶೌಚ ಒಂದಕ್ಕೆರಡಕ್ಕೆ ಅದು ನಿನ್ನೆ ಆಗಿದೆ ಹೇಳಿಕೊಂಡು ಬಿಡ್ಲಿಕ್ಕೆ ಆಗತ್ತ? ನಿರಂತರ ಅದು ನಿನ್ನ ಕೆಲಸಗಳು ಆಗ್ತಾ ಇರ್ತಾವೆ. ಒಂದು ಕೆಲಸ ಇನ್ನೊಂದು ಕೆಲಸವನ್ನು ಹುಟ್ಟಿ ಹಾಕಿ ಮುಂದೆ ಹೋಗ್ತಾ ಇರ್ತದೆ. ಇದರಿಂದ ನಾವು ಬೇಸತ್ತುಕೊಳ್ಳಿಕ್ಕಿಲ್ಲ, ಚಂದವಾಗಿ ನಡೆಸಬೇಕು. ಯಾರೊಬ್ಬರಿದ್ರು ಪೂಜೆ ಮಾಡುವಾಗ ಅವರು ಅನೇಕ ಪುಷ್ಪಗಳನ್ನೆಲ್ಲ ಏರಿಸುವುದಿಲ್ಲ ಅಂತ ದೇವರಿಗೆ. ನಾನು ಕೇಳಿ ಯಾಕೆ ಅಂತ, ಅದು ಮತ್ತೆ ನಾಳೆ ತೆಗಿಬೇಕಾಗ್ತದಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ, ಒಂದು ಒಂದು ತುಳಿ ಸಾಕಂತೆ ದೇವರಿಗೆ ಆಗೋದು, ಮತ್ತೆಲ್ಲ ಇಲ್ಲ. ಅದು ಹಾಕಿದ್ರೆ ಮತ್ತೆ ನಾಳೆ ತೆಗಿಬೇಕಲ್ಲ, ಇದೆಂಥದ್ದು ಹಾಕುವುದು ತೆಗೆಯುವುದು ಎಂಥದ್ದು ಅವ್ರು ಹೇಳುದು. ಬಹಳ ಜೋರಾಗಿ ಹೇಳ್ತಾರೆ, ಹಾಕುವುದು ತೆಗೆಯುವುದು, ಪೆಟ್ಟಿಗೆ ಮುಚ್ಚಳ ತೆಗೆಯುವುದು, ದೇವರನ್ನು ನೇರ ಇಡುದು, ಪೂಜೆ ಮಾಡುದು, ಮತ್ತೆ ಮುಚ್ಚಳ ಹಾಕಿ ಇಡುದು ಎಂತಕ್ಕೆ? ಮತ್ತೆ ನಾವು ಮಲಗುವಾಗ ಮಲಗಿಕೊಂಡೇ ಇರ್ತೇವ, ಹೇಳುದಿಲ್ವ? ಎದ್ದಾಗ ಹಾಸಿಗೆಯನ್ನು ಹೇಸಿಗೆಯನ್ನೆಲ್ಲ ಬಿಟ್ಟು ಬರುವುದಿಲ್ಲ, ಅದನ್ನು ಹೊತ್ಕೊಂಡೇ ಬರ್ತೇವ? ನಾನು ಕೇಳುವುದುಂಟು, ಎಲ್ಲ ಕೈಕಾಲುಗಳನ್ನೆಲ್ಲ ಮುಚ್ಚಿಕೊಂಡು ಹಾಕಿಕೊಳ್ಳತಕ್ಕಂತಹ ವಿಶೇಷವಾದಂತಹ ಬಟ್ಟೆ ಬರೆಗಳು ದುರ್ಸು ದುಮ್ಮಾನಗಳು ಇರ್ತಾವಲ್ಲ, ಇವರೆಲ್ಲ ದೇವಸ್ಥಾನಕ್ಕೆ ಬಂದಾಗಲೂ ಹಾಗೆ ಬರ್ತಾರೆ, ಊಟಕ್ಕೆ ಬಂದಾಗಲೂ ಹಾಗೆ ಇರ್ತಾರೆ, ಪಾಠಕ್ಕೆ ಬಂದಾಗಲೂ ಹಾಗೆ ನಿಲ್ತಾರೆ, ಪ್ರವಚನಕ್ಕೆ ಬಂದಾಗ ಹಾಗೆ ನಿಲ್ತಾರೆ. ನಾನು ಹೇಳುದು ಅದಕ್ಕೊಂದು ಡ್ರೆಸ್ ಕೋಡ್ ಬೇಕಾದಾಗಿ ಬೇಕಾದಾಗಿ ಇಲ್ವಾ? ಇವರು ಸ್ನಾನವೂ ಹಾಗೆ ಮಾಡ್ತಾರ? ನನ್ನ ಪ್ರಶ್ನೆಗೆ ಎಲ್ಲ ಗುಡ್ಸ್ ಕೋಟ್ ಟೈ ಮತ್ತೊಂದು ಇನ್ನೊಂದು ಹಾಕೊಂಡೇ ಮಾಡ್ತಾರ? ನೀತಾರ ಮಿಂದ ಬಳಿಕ ಹಾಗೆ ಇರ್ತಾರ? ಅದನ್ನು ತೆಗೆಯುವುದೇ ಇಲ್ವಾ? ಹಾಗೆ ಒಣಗಿಸಿಕೊಳ್ತಾರ ಡ್ರೈ ಲ್ಯಾಂಡ್ಸ್ ಅವರು? ಏನು ಅರ್ಥ ಆಗುದಿಲ್ಲ. ಮಿಂದಾಗ ಅವರ ಮೈಯಲ್ಲಿ ಹಾಗೆ ಇಲ್ಲ ಅಂತಾದ್ರೆ, ಜಪದ ಅನುಷ್ಠಾನಕ್ಕೂ ಬಂದಾಗ, ಪೂಜೆ ಪುನಸ್ಕಾರಗಳು ನಿಂದಾಗ, ದೇವಾಲಯದೊಳಗೂ ಪ್ರವೇಶಗೈದಾಗ ಸ್ವಲ್ಪ ಡೀಸೆಂಟ್ ಆಗಿದ್ರೆ ಏನಾಗತ್ತೆ? ಇದರ ಬಗ್ಗೆ ಎಚ್ಚರ ಆಗ್ಲಿಕ್ಕೋಸ್ಕರ ಹೇಳ್ತಾನು, ಚಕ್ರವರ್ತ ಅವ ಕಲ್ಯಾಣ ಪರ್ಯಾಯ ದೃಶ್ಯಸದ. ಕೆಲಸ ಯಾವತ್ತು ತಿರುಗ್ತಾ ಇರ್ತದೆ, ಬಂತಲ್ಲ ಆಯ್ತಲ್ಲ ಹೋಯ್ತಲ್ಲ ಅಂತ ಹೇಳಬೇಡಿ. ಒಂದು ಹಬ್ಬ ಬಂತು, ಕಡು ಮಾಡಿದೆವು, ತಿಂದೆವು, ಗೋಜಿ ಮಾಡಿದೆವು, ಎಲ್ಲರೂ ಬರುವಾಗ ಒಂದವರು ಹಬ್ಬ ಹಬ್ಬ ಹೇಳಿ ಮಾತಾಡಿಸಿ ಒಂದಿಷ್ಟು ಗಿಫ್ಟ್ ತಗೊಂಡು ಹೋದ್ರು ಹೋಗ್ಲಿ. ಬರೋ ವರ್ಷದಿಂದ ನಾನು ಇನ್ನು ಹಬ್ಬವೇ ಮಾಡುವುದಿಲ್ಲ, ಎಲ್ಲ ಕೈಕಾಲು ನಂದು ಖಾಲಿ ಆಗ್ತದೆ, ಜನ ಬರ್ತಾರೆ. ಬರಲಿ ಮಾರಾಯರೆ, ಬರೋ ವರ್ಷ ಇನ್ನೊಂದು ಹಬ್ಬ ಬರ್ತದೆ, ಮಾಡುವ ಮತ್ತೊಮ್ಮೆ.
ಈಗ ನಿನ್ನ ಕೆಲಸಗಳು ಸುತ್ತುವರಿದ್ದೇ ಇರ್ತವೆ. ಕೆಲವೊಮ್ಮೆ ಕೆಲಸಗಾರರು ಸೇಮ್ ಇರ್ತಾರೆ, ಕೆಲಸ ಬೇರೆ ಇರ್ತದೆ. ಕೆಲವೊಮ್ಮೆ ಕೆಲಸ ಬೇರೆ ಆಗ್ತದೆ, ಕೆಲಸಗಾರರು ಬೇರೆ ಇರ್ತಾರೆ. ಕೆಲವೊಮ್ಮೆ ಕೆಲಸಗಾರರು ಕೆಲಸ ಒಂದೇ ಇರ್ತದೆ, ಜಾಗ ಬೇರೆ ಇರ್ತದೆ. ನೋಡಿ, ಅದು ಖುಷಿ ಪಡ್ಬೇಕು ನಾವು. ಅರಮನೆಯೊಳಗೆ ಮಾಡಿ ಆಯ್ತು ಅದೆಲ್ಲ ಕೆಲಸ. ಒಬ್ಬ ಒಂದು ಒಳ್ಳೆ ಈಜುಕೊಳ ಮಾಡಿದ, ಆಯ್ತಪ್ಪ. ಅದೇ ಕೆಲಸಗಾರರು ಬಹಳ ಚಂದವಾದ ಈಜುಕೊಳ ಅವನಿಗೆ ಸಿಕ್ಕಿದ್ರು. ಈಗೇನಾಯ್ತು ಕೇಳಿದ್ರೆ, ಇನ್ನೊಂದು ಈಜುಕೊಳ ಮಾಡ್ಬೇಕಂದವನು ಯಾವಾಗ? ಅರಮನೆಯಲ್ಲಿ ಅಂದ ಮಾಡಿ, ಇದೀಗ ಬೀದಿಯಲ್ಲಿ ಮಾಡಿತ್ತು, ಪೇಟೆಯಲ್ಲಿ ಮಾಡಿತ್ತು. ನನಗೊಂದು ಆಗ್ಬೇಕು ಅಂದ. ಅದು ಆಯ್ತಲ್ಲ ಈಜುಕೊಳ, ಇನ್ನು ಮಾಡುದಿಲ್ಲ ಅಂತೇಳಿ ಕೈಕಾಲ ಮೇಲೆ ಎತ್ತಿದ್ರೆ ಎಲ್ಲ ಆಗತ್ತ. ಮಾಡುವ ಅವನಿಗೆ ಅದೇ ಖುಷಿ. ಮತ್ತೊಂದು ಈಜುಕೊಳ ಮಾಡಿದ, ಆದ್ರೆ ಅಲ್ಲಿ ಏನು ತಪ್ಪುಂಟು ಅದನ್ನು ಪರಿಮಾರ್ಜನೆ ಮಾಡಿಕೊಂಡು ಮಾಡ್ತಾನೆ, ಇನ್ನು ಚಂದ ಮಾಡ್ತಾನೆ, ಅವನು ಮುಂದುವರಿತಾನೆ, ಪ್ರೋಗ್ರೆಸಿವ್. ಈ ಗೆರೆ ಬಾರಿ ಚೆನ್ನಾಗಿ ಮಾತಾಡಿಸ್ತದೆ. ಧೃತರಾಜ ಹೇಳ್ತಾನೆ, ಚಕ್ರವತ್ ಸರ್ವಕಾರ್ಯ ಚಕ್ರವತ್ ತದ ಕಾರ್ಯಾಣಂ ಪರ್ಯಾಯ ದೃಶ್ಯತೆ ಸದಾ. ಕೆಲಸಗಳ ರಾಶಿ ಯಾವತ್ತು ನಮ್ಮನ್ನು ಮಾತಾಡಿಸ್ತಾ ಇರ್ತದೆ. ಒಂದರ ನಂತರ ಇನ್ನೊಂದು, ಅದೇ ಅದೇ ಬಗೆಯಲ್ಲಿ ಅಂತದ್ದೇ ಹಾಗೆ. ಅದು ನಾವು ಬೇಸರ ಪಟ್ಟುಕೊಳ್ಳಿಕ್ಕಿಲ್ಲ, ಮುಗಿದೋಯ್ತಲ್ಲ ಅಂತ ಕೇರ್ಲೆಸ್ ಆಗ್ಲಿಕ್ಕಿಲ್ಲ, ಚಂದವಾಗಿ ಅದರೊಟ್ಟಿಗೆ ಇರಬೇಕು ಅಂತ. ಮತ್ತೆ ಹೇಳ್ತಾನೆ, ದುಡ್ಡು ಒಟ್ಟು ಮಾಡಲಿಕ್ಕೆ ಯಾವತ್ತು ಇಷ್ಟಪಡಬೇಕು ಅಂತ ಹೇಳಿಕೊಂಡು ಅನ್ಯಾಯ ಮಾಡಲಿಕ್ಕಿಲ್ಲ. ಕೋಶಸ್ಯ ನಿಜಯ ಯತ್ನಂ ಕುರ್ವೀತ ನ್ಯಾಯ ದಸ್ಸದ. ನ್ಯಾಯ ಮಾರ್ಗದಿಂದ ಬೊಕ್ಕಸವನ್ನು ತುಂಬ ಇರುವ ಹಾಗೆ ಮಾಡ. ಖಜಾನೆ ಜಾಸ್ತಿ ಭರ್ಜರಿ ಇರಬೇಕು ಅಂತ ಹೇಳಿಕೊಂಡು ಅನ್ಯಾಯ ಮಾಡಲಿಕ್ಕಿಲ್ಲ. ಪ್ರಾಮಾಣಿಕವಾದ ಸಂಪಾದನೆ, ಇದು ಎರಡನ್ನು ಯಾವತ್ತು ತಪ್ಪಿ ಹೋಗದಂದು ನೋಡ್ಬೇಕು ನಾವು. ದ್ವಿಧಸ್ಯ ಮಹಾರಾಜ ವಿಪರೀತ ವಿವರ್ಜೆ. ದುಡ್ಡು ಬೇಕು ಹೇಳಿಕೊಂಡು ಅನ್ಯಾಯವನ್ನು ಮಾಡುವುದು, ನ್ಯಾಯದಲ್ಲಿದ್ದರೆ ದುಡ್ಡು ಬರುವುದಿಲ್ಲ ಹೇಳಿಕೊಂಡು ಖಜಾನೆಯನ್ನು ಖಾಲಿ ಮಾಡಿಕೊಳ್ಳುವುದು, ಎರಡು ಸರಿ ಇಲ್ಲ. ಖಜಾನೆ ತುಂಬಿರಬೇಕು, ನ್ಯಾಯವನ್ನು ಬಾರಿಸಬೇಕು. ಅದು ನಿನಗೆ ಬಿಟ್ಟ. ಹೇಗೆ ನೋಡಿ, ನ್ಯಾಯ ಮಾರ್ಗದಲ್ಲಿ ಧರ್ಮ ಮಾರ್ಗದಲ್ಲಿ ಕೇಳಿದ್ರೆ ಯಾರು ಏನು ಕೊಡುವುದಿಲ್ಲ. ಒಮ್ಮೆ ಇತ್ತು ಹಾಗೆ, ಇವತ್ತು ಇದೆ ಕೆಲವು ಗಲ್ಫ್ ಕಂಟ್ರೀಸ್ಗಳಲ್ಲಿ ಟ್ಯಾಕ್ಸೇಷನ್ ಇಲ್ಲ ಅಲ್ಲಿ. ಮತ್ತೆ ನೀವೇ ಕಟ್ಟಬಹುದು ಬೇಕಾದ್ರೆ, ಎಷ್ಟು ಸಹ ನಿಮ್ಮಿಷ್ಟ. ಸರ್ಕಾರಕ್ಕೆ ನೀವು ಏನು ಕೊಡಬಹುದು, ಯಾವತ್ತು ಕೊಡಬಹುದು, ಎಷ್ಟು ಬೇಕಾದ್ರೂ ಕೊಡಬಹುದು. ಹಾಗೆ ಗಿಚ್ಚಿದ್ದವರೆಲ್ಲ ಸರ್ಕಾರಕ್ಕೆ ಅಲ್ಲಿ ಕೊಟ್ಟು ಬಿಡ್ತಾರೆ. ಅವರಿಗೆ ದಾನ ಧರ್ಮದ ಬಗ್ಗೆ ಯೋಚನೆ ಇಲ್ಲ, ಇದೆ ಅವರಿಗೆ. ಹೀಗೆ ಇದೊಂದು ವಿಶೇಷವಾದಂತ ಚಿಂತನೆ ಹೇಳ್ತಾನೆ ಅವನು ಮನುಷ್ಯನಿಗೆ. ಸಂಪತ್ತು ಒಟ್ಟು ಮಾಡು, ಆದ್ರೆ ಮಾರ್ಗ ಮಾತ್ರ ನ್ಯಾಯಯುತವಾಗಿರಲಿ. ಬೊಕ್ಕಸ ಯಾವತ್ತು ತುಂಬಿರಬೇಕು, ನ್ಯಾಯವನ್ನು ತಪ್ಪಿಸಬಾರದು. ಮತ್ತೊಂದು ಮಾತು ಹೇಳ್ತಾನೆ ಧೃತರಾಷ್ಟ್ರ, ಚಾರೈರ್ವಿಧಿತ್ವ ಶತ್ರುಂಶ್ಚ ಏ ರಾಜ್ಞಾ ಅಂತರೈಷಿಣಃ ತಾನ್ ಆಪ್ತೈಹಿ ಪುರುಷೈಹಿ ದೂರಾತ್ ಗಾತೆಯೇತಾ ನರಾಧಿಪ. ಚಾರೈಹಿ ವಿಧಿತ್ವ, ಚೆನ್ನಾಗಿ ನಿನಗೆ ಆಗಲಾರದವರನ್ನು ಗೂಢಚಾರದಿಂದ ತಿಳ್ಕೊ. ಅದು ಒಪ್ಪ ಹೇಳಿದ ಅಂತಲ್ಲ, ಅನೇಕರು ಹೇಳಬೇಕು ನಿನಗೆ, ಮೆಜಾರಿಟಿ. ಒಪ್ಪ ಶತ್ರುವಿನ ಬಗ್ಗೆ ಅನೇಕ ಜನರು ನಿಮಗೆ ತಿಳಿಸಿಕೊಟ್ಟರೆ, ಅವರ ಮಾತನ್ನು ನೀನು ಕೇಳಿದವ, ನೀನೇ ರಾಜರಿಗೆ ಪಿತೂರಿ ಮಾಡ್ತಾ ಇದ್ದಾನೆ ಹೇಳಿಕೊಂಡು ಅವನನ್ನು ಜೋರು ಮಾಡಲಿಕ್ಕೆ ಜಬರ್ದಸ್ತಿಗೆ ಹೋಗಬಾರದು. ಮತ್ತೆ ನಿನಗೆ ಬೇಕಾದವರ ವ್ಯಕ್ತಿಗಳನ್ನು ಉಪಯೋಗಿಸಿಕೊಂಡು ಅವರನ್ನು ಸಾಯಿಸಬೇಕು. ತಿಳ್ಕೊಂಡದ್ದು ರಾಜ ಗೂಢಚಾರರಿಂದ ವಿಷಯ, ರಾಜನಿಗೆ ವಿರೋಧ ಮಾಡುವವರನ್ನು, ಅಂಥವರನ್ನು ಮುಗಿಸಿದ್ದು ಹೇಗೆ ರಾಜ? ತನಗೆ ಬೇಕಾದವರಿಂದ, ಗೂಢಚಾರರಿಂದಲ್ಲ. ಅದು ಗೂಢಚಾರನಿಗೂ ಗೊತ್ತಿಲ್ಲ ಏನಾಯ್ತು ಅಂತ. ಎಲ್ಲಿ ಮುಗಿಸಿದ? ಇಲ್ಲಿ ಬರ್ಲಿಕ್ಕೆ ಹೇಳಿಯಲ್ಲ, ದೂರದಲ್ಲಿ. ಆ ಗೊತ್ತೇ ಆಗಬಾರ್ದು ಯಾರಿಗೂ, ಇದು ರಾಜ ಅವನನ್ನು ಮುಗಿಸಿದ್ದು ಅಂತ ಗೊತ್ತಾಗದ ರೀತಿಯಲ್ಲಿ. ಮತ್ತೆ ಅದು ಗ್ಯಾರಂಟಿ ಆಗದಿದ್ರೆ ಅದಕ್ಕೆ ತನ್ನವರನ್ನು ಕಳಿಸ್ತಾನಂತೆ. ತನಗೆ ಬೇಕಾದವರನ್ನು ಕಳುಹಿಸಿಕೊಟ್ಟು ಅವರಿಗೆ ವಿಶ್ವಾಸ ಬರುವಂತೆ ಮಾಡಿ ಅವರನ್ನು ಸಂಪೂರ್ಣವಾಗಿ ಇಲ್ಲ ಮಾಡಿಸಿಕೊಳ್ಳಬೇಕು. ಇದು ನಡೆದಿದೆ ಧೃತರಾಷ್ಟ್ರನಿಗೆ. ಇದು ನಾನು ಹೇಳಿದ್ದಲ್ಲ, ಇದು ಸೈಕಾಲಜಿ. ಧೃತರಾಷ್ಟ್ರ ಉಪದೇಶದಲ್ಲಿ ಯಾರು ಇಣುಕುತ್ತಾರೆ ಕೇಳಿದ್ರೆ ಸ್ವಯಂ ಧೃತರಾಷ್ಟ್ರ ಇಣುಕ್ತಾನೆ, ನಡುವೆ ದುರ್ಯೋಧನ ನೋಡ್ತಾನೆ, ಧರ್ಮರಾಜನನ್ನು ಎಳಿತಾನವ. ಇಷ್ಟಾಂಶಗಳು ಯಾವತ್ತು ಎಲ್ಲ ಕಡೆಯಲ್ಲಿ ಹಾಗೆ. ನಮಗೆ ಪ್ರಣೀತರಾದ ಋಷಿಗಳು ಕಾಣುವುದಿಲ್ಲ, ಲೋಕದ ರಕ್ಷಣೆಯಲ್ಲಿ ನಿಂತ ದೇವರು ಬರುವುದಿಲ್ಲ. ಅಲ್ಲಿ ಏನಾಯ್ತು? ಅರಗಿನ ಮನೆ, ಬೆಂಕಿಯ ಮನೆ. ಪಾಂಡವರೈವರಿದ್ದಾರೆ, ಜೊತೆಯಲ್ಲಿ ಕುಂತಿ ಇದ್ದಾಳೆ,
ಅವಳ ಹೆಂಗಸು ಆ ಮನೆಗೆ ಕೆಲಸ ಮಾಡಲಿಕ್ಕೆ ದುರ್ಯೋಧನನ ಜನ ಬಂದಿದ್ದಾನೆ. ಅವನು ಯಾಕೆ ಬಂದಿದ್ದಾನೆ? ಅವನ ಸೋದರಿ ಎಲ್ಲಿದ್ದಾಳೆ? ಅವಳು ಯಾಕೆ ಇದ್ದಾಳೆ? ಇವರಿಗೆ ಅಡುಗೆ ಮಾಡಿ ಹಾಕ್ಲಿಕ್ಕೆ ಇದ್ದಾರೆ ಪಾಂಡವರಿಗೆ. ಹಾಕ್ಲೇ ಪಾಳಿಗೆ ಕೇಳಿದ್ರೆ ಹಾಗಲ್ಲ, ಅಡುಗೆಯಲ್ಲಿ ವಿಷವನ್ನು ಮಿಕ್ಸ್ ಮಾಡಿ ಹಾಕ್ಬೇಕು ಅವಳು, ಪಾಂಡವರನ್ನು ಕೊಲ್ಲಬೇಕು. ಹೇಗೆ ಎಷ್ಟು ಚೆನ್ನಾಗಿದೆ ನೋಡಿ, ಗೊತ್ತಾಗದಂತೆ ಅವರು ಕೊನೆ ಮಾಡಲಿಕ್ಕೆ ಅಡುಗೆಯವಳನ್ನಾಗಿಸಿದ್ದಾರೆ. ಅವನ ಸೋದರನೇ ಬೆಂಕಿ ಇಡ್ಲಿಕ್ಕೆ ಕಾಯ್ತಾ ಇದ್ದಾನೆ. ಇದನ್ನೆಲ್ಲ ತಿಳ್ಕೊಂಡು ನೋಡಿ, ಪಾಂಡವರನ್ನು ಮುಗಿಸುವ ಕೆಲಸಕ್ಕೆ ದೂರದಲ್ಲೇ ಮುಗಿಸಬೇಕು ಹೇಳಿ ವಾರಣಾವತದಲ್ಲಿ ಉತ್ಸವ ಇದೆ ಅಂತ ಅವರಿಗೆ ಹಬ್ಬಿಸಿ ಅವರ ಹತ್ರ ಇನ್ನೊಬ್ಬರಿಂದ ಹೇಳಿಸಿ, ಯಾರೋ ಅನ್ನೋನ್ ಬಂದವ ಹೇಳಿದಾಗಿರ್ಬೇಕು ಅಂತ ಅವರ ಹತ್ರ ಇವರೇ ಹೇಳಿಸಿದ್ದು, ನೀವು ಅಷ್ಟು ದೂರದವರು ಬಂದ್ರೆ ಅಂತ ಹೇಳಿ ಅಲ್ಲಿಂದ ಬನ್ನಿ, ಬಂದಾಗ ವಾರಣಾವತವನ್ನು ಪ್ರೈಸ್ ಮಾಡಿ ಹೇಗಾದ್ರೂ ಪಾಂಡವರಲ್ಲಿ ಹೋಗುವಂತೆ ಮಾಡಿ ಉತ್ಸವಕ್ಕೆ. ಅವರ ದೇವರು ಅಂದ್ರೆ ಭಾರಿ ಇಷ್ಟ, ಪ್ರದಕ್ಷಿಣೆ, ಶಾಶ್ವತ ಸೇವೆ, ನಮಸ್ಕಾರ, ತೆಂಗಿನಕಾಯಿ ಒಡೆಯುವುದು ಎಲ್ಲ ಮಾಡ್ತಾರೆ, ಕೊನೆಗೆ ಅಲ್ಲಿ ಕೂತು ಊಟ ಮಾಡ್ತಾರೆ. ಹಾಗಾಗಿ ಪಾಂಡವರನ್ನು ಕಳಿಸುವ ಯೋಚನೆಯಲ್ಲಿ ಹೀಗೊಂದು ಪಿತೂರಿ ಮಾಡಿದೆ. ಇದು ಧೃತರಾಷ್ಟ್ರನ ತಲೆಯೊಳಗೆ ಎಷ್ಟು ಚೆನ್ನಾಗಿದೆ ನೋಡಿ, ಗೊತ್ತಾಗದಾಗಿ ದೂರದಲ್ಲೇ ಶತ್ರುವನ್ನು ಮುಗಿಸ್ಬೇಕು. ಈ ನಮೂನೆ ಆಗದವರ ಕಥೆಯ ಬಗ್ಗೆ ಮಾತಾಡ್ತಾನೆ. ಇದಕ್ಕೆ ಇನ್ನೊಂದು ಚಂದವಾಗಿ ಹೇಳ್ತಾನೆ, ಮಂಡಲಾನೀಚ ಬುದ್ಧೇತಾ ಪರೇಶಾಮಾತ್ಮನಸ್ತದ. ತನ್ನ ಪರಿವಾರವನ್ನು, ತನ್ನ ಮಂಡಲ, ತನ್ನವರು ಯಾರು, ತನ್ನ ಸೊತ್ತೇಗೆ, ತನ್ನ ಸೈನ್ಯ ಎಷ್ಟು, ತನ್ನ ಸುತ್ತಮುತ್ತಲಿನ ದೇಶದ ಅಭಿಮಾನಿಗಳ ಕತೆ ಹೇಗೆ, ಹೀಗೆಲ್ಲ ತನ್ನ ಸುತ್ತಲೂ ಇರುವುದನ್ನೆಲ್ಲ ತಿಳ್ಕೊಳ್ಬೇಕು. ತನ್ನದು ಮಾತ್ರ ಅಲ್ಲ, ಶತ್ರುಗಳ ಸುತ್ತಲೂ ಇರುವುದು ತಿಳ್ಕೊಳ್ಬೇಕು. ಇವ ತನ್ನ ಸುತ್ತ ಇರುವುದು ತಾನೊಬ್ಬರೇ, ಶತ್ರುಗಳು ತಾವು ಒಬ್ಬರೇ ಅಲ್ಲ, ಎಷ್ಟೋ ಶತ್ರುಗಳು ಇರ್ತಾನೆ ಒಬ್ಬನಿಗೆ. ಯಾವಾಗಲಾಗಿ ಒಬ್ಬನಿಗೆ ಅವನೊಬ್ಬನೇ ಇರುವುದು, ಆದ್ರೆ ಶತ್ರುಗಳು ಹಲವು, ತಾನೊಬ್ಬನು ಶತ್ರು ಹಲವು ಅಂತ ಇದು ನಿಯಮ. ಇವನಿಗೆ ಫ್ರೆಂಡ್ ಯಾರು, ವ್ಯವಸ್ಥೆ ಯಾರು ಕೇಳಿದ್ರೆ ಅವನೇ, ಮತ್ತೆ ಶತ್ರುಗಳು ಯಾರು ಕೇಳಿದ್ರೆ ಸುತ್ತಮುತ್ತಲಿನವರೆಲ್ಲ ಶತ್ರುಗಳೇ, ಮತ್ತೆ ತನಗೆ ತಾನು ಶತ್ರು ಆಗುವುದಿಲ್ವಾ? ಅದೇ ಆಗ್ಬಾರದು ಅಂತ ಹೇಳುವುದು ಕೃಷ್ಣ. ಯಾವತ್ತು ಉಪದೇಶದಲ್ಲಿ ಉದ್ಧರೇದ ಆತ್ಮನಾತ್ಮಾನ ಮುಂತ, ನೀನು ನಿನಗಾಗಿ ನಿನ್ನನ್ನಾದ್ರೂ ನೀನು ಉದ್ಧಾರ ಮಾಡಿಕೊಳ್ಳುವುದಿಲ್ಲ ಆದ್ರೆ, ನೀನು ನಿನ್ನನ್ನೇ ಹೇಟ್ ಮಾಡ್ತಿ, ಶತ್ರುವಾಗಿಸ್ತಿ ಹೇಳಿದ್ರೆ ನಿನ್ ಕತೆ ಏನಾಗತ್ತೆ? ಆತ್ಮಾವೈ ವಂಚಿತೋ ಧ್ರುವಂ ಯಾತ್ರೆ ಹೇಳಿದ್ದದಲ್ವಾ, ನಿನ್ನನ್ನು ನೀನು ಸೊನ್ನೆ ಮಾಡಿದಿ ಅಂತ. ಎಲ್ಲಿ ರೀ, ಎಲ್ಲಿ, ಹೇಗೆ, ಯಾಕೆ ಹೇಳು? ನಾವು ನಮ್ಮನ್ನು ಹಾಳು ಮಾಡುವುದಿಲ್ಲ, ನಾವು ನಮ್ಮನ್ನು ಎಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಬಿಸಿ ಆದ್ರೆ ಎಸಿ ಮಾಡ್ತೇವೆ, ಎಸಿ ಆದ್ರೆ ಬಿಸಿ ಮಾಡ್ತೇವೆ ಎಲ್ಲ. ಕೃಷ್ಣ ಹೇಳ್ತಾನೆ, ಬೆಳಗ್ಗೆ ಎದ್ದುಕೊಂಡು ಒಳ್ಳೆ ಹಾಲನ್ನು ಹಾಳು ಮಾಡಿ ಕುಡಿಯುದಿಲ್ವಾ? ಮತ್ತೆ ಅಲ್ಲ, ಅದು ದೇಹಕ್ಕೆ ಚಳಿ ಆಗುವಾಗೆ ಬೇಕಾಗ್ತದೆ, ಒಳ್ಳೆ ಅದು ಸ್ಪಿರಿಟ್ ಶಕ್ತಿ ಉದ್ಬೋಧನಗೊಳಿಸ್ತದೆ. ಹೌದು ಹೌದು, ನಾವು ನಮ್ಮನ್ನು ಶಕ್ತಿ ಉದ್ಬೋಧನಗೊಳಿಸುವುದು ಅಂದ್ರೆ ಕುಡಿಯುವುದು, ದಿನಕ್ಕೊಂದು ಮೂರ್ನಾಲ್ಕು ಸರ್ತಿ ಕಾಫಿಯೋ ಚಾವೋ. ಹಾಗಾಗಿ ಒಂದು 45 ವರ್ಷ ವಯಸ್ಸಿನಂತ ಅದನ್ನ ನಮ್ಮನ್ನು ಕುಡಿದಿಲ್ವಾ? ಕುಡಿದಾಗ್ಲೇ ಇರ್ಲಿಲ್ವಾ? ಒಳಗಿಂದ ಅದು ಡ್ಯಾಮೇಜ್ಗೆ ನಾವೇ ಕಾರಣ ಅಲ್ವಾ? ಅದು ಆಗಾದ್ರೂ ಡ್ಯಾಮೇಜ್ ಅಲ್ವಾ? ಅದಕ್ಕೆ ಹೇಳಿದ ಆತ್ಮಾವೈ ವಂಚಿತೋ ಧ್ರುವಂ ಅಂತ. ನೀನು ನಿನ್ನನ್ನೇ ಶತ್ರುವಾಗಿಸಿಕೊಂಡು ಹಾಳು ಮಾಡಿಕೊಂಡೆ, ಇನ್ನು ಉಳಿದವರ ಪಾಡಿ ಯಾಕೆ ಹೇಳತೀಯ? ಅದನ್ನು ಧೃತರಾಷ್ಟ್ರ ಹೇಳ್ತಾನೆ, ಚೆನ್ನಾಗಿ ನೀನು ನಿನ್ನ ಪಾಡು, ನಿನ್ನ ಸುತ್ತಮುತ್ತಲು, ನಿನ್ನ ಸುತ್ತಮುತ್ತಲಿನವರು ನೀನು ನೋಡಿಕೋ. ಅದರ ಆಚೆಗೆ ಮತ್ತೊಬ್ಬರದ್ದು ಸುತ್ತುವರಿಯುವುದು ನೀನು ಗಮನಿಸಬೇಕು. ಕೆಲವರು ನಿನಗಾಗದವರೇ, ಅವರನ್ನು ನೋಡಿಕೊಳ್ಳುವುದು ತಪ್ಪಿಲ್ಲ. ಅವರದ್ದು ವ್ಯಾಪ್ತಿ ಎಷ್ಟಿದೆ, ಪ್ರಭಾವ ಎಷ್ಟಿದೆ, ಅವರ ಮಂಡಲಗಳು, ಮಂತ್ರಿ ಮಂಡಲ ಇರಲಿ, ಸೇನಾ ಮಂಡಲ ಇರಲಿ, ಜನಮಂಡಲ ಇರಲಿ, ಅವರು ಎಷ್ಟು ಹರಡಿದ್ದಾರೆ ಅಂತ ನೋಡಿಕೋ. ಮತ್ತೆ ಕೆಲವರಿದ್ದಾರೆ ನಿನ್ನ ಬಗ್ಗೆ ಏನು ಮಾತಾಡುವುದಿಲ್ಲ, ಅವರು ಉದಾಸೀನ ಗುಣಾನಾಂಚ ಮಧ್ಯಮಾನಾಂಚ ಭಾರತ. ಕೆಲವರು ಸುಮ್ಮನೆ ಇರ್ತಾರೆ, ಅವರು ಉಪೇಕ್ಷೆ ಮಾಡುತ್ತಾರೆ, ಪ್ರಯೋಜನ ಇಲ್ಲ, ಅವರು ಏನು ಯಾವುದಕ್ಕೂ ಬರುವುದಿಲ್ಲ. ಅಂಥವರನ್ನು ಗಮನಿಸು ಅಂತ, ಅಂಥವರು ಸುತ್ತು ಪಾಳೆಯೆಲ್ಲ ನೋಡು, ಎಷ್ಟು ಜನ ಇದ್ದಾರೆ ಅಂತ, ಅವರಲ್ಲಿ ಯಾರು ಸೇರಿರ್ತಾರೆ ಅಂತ. ಮತ್ತೆ ನೋಡ್ಲಿಕ್ಕೆ ಮಧ್ಯಮಾನಾಂಚ, ನಡುವಿನವರಿದ್ದಾರೆ, ನಡುವಿನವರು ಬರೀ ಡೇಂಜರ್.
ಮಸ್ತು ಇದ್ದಾರೆ ನಡುವೆ ಇದ್ದವರು. ಯಾಕೆಂದ್ರೆ ಯಾವತ್ತು ಎಲ್ಲಿ ವಾಲ್ತಾರೆ ಗೊತ್ತಿಲ್ಲ. ಯಾವುದೋ ಒಂದು ಅರೆಕ್ಷಣದಲ್ಲಿ ಯಾವುದೋ ಒಂದು ವಾಕ್ಯಕ್ಕೆ ನಿನ್ನ ವಿರೋಧಕ್ಕೆ ಅವರು ಇಡೀ ಶತ್ರುಪಕ್ಷಕ್ಕೆ ಹೋಗಿ. ನಾನೊಂದು ದೃಷ್ಟ ಅಂತ ಹೇಳ್ಬೇಕು ನಿಮಗೆ, ಚೆನ್ನಾಗಿರುತ್ತೆ. ನಡೆದ ಘಟನೆ ಹೌದದು, ಮತ್ತೆ ಇವತ್ತಿನ ಟ್ರೆಂಡ್ ಅದು. ಇವ ವ್ಯಾಟ್ಸಾಪ್ಗಳಲ್ಲಿ ಎಲ್ಲ ಇವತ್ತು ಅಭಿಮಾನಿಗಳ ಸಂಖ್ಯೆಗಳೆಲ್ಲ ಹೆಚ್ಚಾಗ್ತಾರೆ. ಅವ್ರು ಕೊಟ್ಟಾಗಿ ಕೊಟ್ಟಾಗಿ ಅದನ್ನು ನೋಡಿಕೊಂಡು ಜನ ಭಾರಿ ಬಾಲಂಬಡುಕರಾಗ್ತಾರೆ. ಹಾಗೊಂದು ಕತೆ, ಹಾಗೊಂದು ಕಥೆಯಲ್ಲಿ ಇವತ್ತಿನ ನಮ್ಮ ಬನ್ನಂಜಿಯವರನ್ನು, ಗುರುಗಳನ್ನು ಅನೇಕ ವಿಷಯಗಳಲ್ಲಿ ಟೀಕೆ ಮಾಡಿ ಅದನ್ನು ಹೊರಗೆ ಬಿಟ್ರು. ಇದರಿಂದ ಎರಡು ಅಂಶ ಆಯಿತು. ಒಂದು, ಅವರು ಪ್ರಚಾರಕ್ಕೆ ಬಂದರು, ಇವರು ಪ್ರಚಾರಕ್ಕೆ ಆದರು. ಕತೆ ಹಾಗೆ. ಇಷ್ಟರಲ್ಲಿ ಏನಾಯಿತು ಕೇಳಿದರೆ, ಅವರಿಗೀಗ ವಿರೋಧಿಗಳು ಸುಮಾರಾದರು. ಯಾರು ಬನ್ನಂಜಿಯವರನ್ನು ಇಷ್ಟಪಡುತ್ತಿಲ್ಲ ಅವರೆಲ್ಲ ಇವರಿಗೆ ಇಷ್ಟ ಆದರು. ಹಾಗಾಗಿ ಇವರ ಲೈಕ್ಸ್ ಜಾಸ್ತಿ ಬರಲು ಶುರುವಾಯಿತು. ಒಂದಿನ ಇದ್ದಕ್ಕಿದ್ದಂತೆ, ಅಂದ್ರೆ ಅವರು ಎಲ್ಲರನ್ನೂ ಮಾತಾಡಿಸುವವರೇ, ಒಂದಿನ ಇದ್ದಕ್ಕಿದ್ದಂತೆ ಬಾಯಿಗೆ ತುಪ್ಪ ಹಾಕುವುದು ತಪ್ಪು ಅಂತ ಹೇಳಿಬಿಟ್ರಿ ಇವರು. ಊಟ ಕೂತಾಗ ಕೆಲವರು ಗೌಜಿಯಲ್ಲಿ ಒಂದಿಷ್ಟು ಹಿಡಿ ದಕ್ಷಿಣೆಯನ್ನು ಅವರ ಸೊಂಟಕ್ಕೆ ಹಾಕುವುದುಂಟು, ಮಡಿಲಿಗೆ. ಸೊಂಟ ಅಂದ್ರೆ ಮಡಿಲಿಗೆ. ಊಟ ಆಗುವಾಗ ಕೈಯಲ್ಲಿ ಒಂದಿಷ್ಟು ಎತ್ತಿ ದಕ್ಷಿಣೆ ಕೊಟ್ಟರೆ ಕೈಯಲ್ಲಿ ಹಿಡಿಲಿಕ್ಕೆ ಬರುವುದಿಲ್ಲ, ಊಟ ಆಗುವ ಎಲ್ಲಿ, ಎಳೆಗೆ ಹಾಕುವ ಹಾಗಿಲ್ಲ, ತಟ್ಟೆಯಲ್ಲಿ ನೀರಿರ್ತದೆ, ಆದ್ರಿಂದ ಮಡಿಲಿಗೆ ಹಾಕಿ ಹೋಗ್ತಾರೆ. ಅದೊಂದು ಗಮ್ಮತ್ತು ಮಡಿಲು, ಅದು ಬಂಗಾರದ ನಾಣ್ಯ ಬಿದ್ದರೆ ಭಾರಿ ಖುಷಿ. ಮಡಿಲಿಗೆ ಅದು ಏನು ದೇವರ ಪೂಜೆ ಆದಾಗ ಎತ್ತಿ ಹಿಡ್ಕೊಳ್ಬಹುದಿತ್ತು, ಏನೇ ಆಗಲಿ ಹಾಕಿ ಹೋಗ್ತಿದ್ರು. ಇದಿಲ್ಲಿ ಎಲೆಗೆ ಹಾಕುವ ಪದಾರ್ಥಗಳಿದ್ದಾಗೆ ಡೈರೆಕ್ಟ್ ಬಾಯಿಗೆ ತುಪ್ಪ ಒಯ್ಯುವುದು. ನೋಡುವಾಗ ನೋಡುಗರಿಗೆ ಆಹುತಿ ಕೊಟ್ಟಾಗುವ ಆಗಬಹುದು, ಇರಲಿ, ಸಂಭ್ರಮಿಸಿ ಯಾರು ತುಪ್ಪವೇ ನೋಡದವರು ಒಪ್ಪಿಕೊಂಡ. ಆದ್ರೆ ಇವಟ್ಟಿಗೆ ಮಾಡಿಯೇ ಬಿಟ್ಟ, ಅದು ಸರಿ ಇಲ್ಲ ಅಂತ. ಕೂಡಲೇ ಡಮ್ಮ, ಇವನ್ ಎಷ್ಟೋ ಫಾಲೋವರ್ಸ್ ಇದ್ದಾರಲ್ಲ, ಇವನ ಈ ಗೆರೆಗೆ ಆಂಟಿಯಾಗಿ ಒಂದಿಷ್ಟು ಬಿದ್ದೋಯ್ತು, ಹೊರಗೋದು. ಈಗ ಜೇನು ಆಚೆ ಓಡಿದಾಗೆ, ಒಂದು ಕಡೆಯಲ್ಲಿ ಕೂತ ಒಂದು ದೊಡ್ಡ ಡಬ್ಬಿ, ಒಂದು ಜೇನು ಆಚೆ ಓಡಿದ್ರೆ ಎಲ್ಲೋ ಅದ್ರ ಬೆನ್ನ ಹಿಂದೆ ಹೋಗುವ ಹಾಗೆ. ಯಥಾ ಮಧುಕರ ರಾಜಾನಂ ಮಕ್ಷಿಕಾಹ ಅಂತ ಹೇಳ್ತಾರಲ್ಲ ಶಾಸ್ತ್ರಗಾರರು, ಹಾಗೆ ಎಲ್ಲ ಆಚೆ ಓಡಿದಾಗೆ, ಒಬ್ಬ ಪಕ್ಷಾಂತರ ಮಾಡಿದ್ರೆ ಅವನ ಬೆಂಬಲಿಗರು ಎಲ್ಲ ಒಮ್ಮೆಲೆ ಈಚೆ ಬರುವ ಹಾಗೆ. ವಿಭೀಷಣ ಅಲ್ಲಿಂದ ಬಂದ ಅಂದ ತಕ್ಷಣ ಅವನ ಒಟ್ಟಿನ ಮಂತ್ರಿಗಳು ಸೀದ ಬಂದು ಬಿಟ್ರಲ್ಲ ಕೆಳಗೆ. ಸುಗ್ರೀವನನ್ನು ಓಡಿಸಿದಾಗ ಅವನ ಜೊತೆಯಲ್ಲಿ ನಾಲ್ಕು ಮಂಗಗಳು ಓಡಿ ಬಂದವಲ್ಲ. ಅದರಂತೆ ಬಹಳ ಚೆನ್ನಾಗಿದೆ ಈ ಮಧ್ಯಮರ ಕತೆ. ಮಧ್ಯಮರು ಒಂದು ಕಡೆ ಇರ್ತಾರೆ, ಎಲ್ಲಿಯಾದ್ರೂ ಒಂದು ಪಕ್ಷಕ್ಕೆ ವಾಲಿದರೆ ಅಷ್ಟು ವಾಲಿ ಹೋಗುತ್ತೆ. ಸರಿ ಅಂತ ಹೇಳಿಕೊಂಡು ನಂಬಿ ಚೈತಪ್ಪ ಅಳತಪ್ಪಿ ಅವರನ್ನು ಸ್ವಾಗತಿಸಬೇಕು ಅಂತ ಮಾಲೆ ಎಲ್ಲ ಹಾಕಿಕೊಂಡು ನಿಂತರೆ ಅವ್ರು ಒಮ್ಮೆಲೆ ಯಾವುದೋ ಒಂದು ಗೆರೆಗೆ ಅರ್ಥವಾಡಿಯ ಓಲಿಯ. ಇವನ ಸನ್ಮಾನ ತಗೊಂಡು ಊಟಕ್ಕೆ ಅಲ್ಲಿ ಹೋದಾರು ಮನೆಗೆ, ಅಥವಾ ಊಟ ಇಲ್ಲಿ ಮಾಡಿ ಕೈ ತೊಳಿಲಿಕ್ಕೆ ಅಲ್ಲಿ ನಿಂತಾರು, ಅಥವಾ ಕೈ ತೊಳೆದು ಅಲ್ಲಿ ಹೋಗಿ ಮಲಗಿಯಾರು ಮನೆಗೆ. ನೋಡಿ ಎಷ್ಟು ಗಮ್ಮತ್ತು ಇರುತ್ತೆ ಅಂತ. ಊಟ ಇಲ್ಲಿ ಮಲಗಿದ್ದಲ್ಲಿ ಅವನ ಶತ್ರು ಮನೆಯಲ್ಲಿ. ಅದರಿಂದ ಮಧ್ಯಮರು ಬಹಳ ಡೇಂಜರ್. ಅದರಿಂದ ಮಧ್ಯಮರನ್ನು ಚೆನ್ನಾಗಿ ಗಮನಿಸುವಂತಾನೆ, ಯಾವ ಕಾರಣಕ್ಕೆ ಯಾಕೆ ಅವನು ತಟಸ್ಥರಾಗಿದ್ದಾರೆ, ಯಾವ ಕಾರಣದಿಂದ ಯಾಕೆ ಅವರು ವಾಲಿ ಯಾರೋತೋ ಬಂದ. ಇನ್ನು ಹೇಳ್ತಾನೆ ಇವ, ಚತುರ್ನಾಂ ಶತ್ರು ಜಾತಾನಾಂ ಸರ್ವೇಶಾಂ ಅತ ತಾಯಿನಾಂ. ನಾಲ್ಕು ಬಗೆಯ ಶತ್ರುಗಳಿದ್ದಾರೆ ಅಂತಾರೆ. ಹೌದು, ನಮ್ಮಿಂದ ಅನ್ಯಾಯ ಪಡೆದು ಶತ್ರುಗಳಾಗುವುದು ಒಂದು ಬಗೆ. ನಮಗೆ ನಮ್ಮ ಹೆಗ್ಗಳಿಕೆಯನ್ನು ಕಂಡು ಒಪ್ಪಿಕೊಳ್ಳದೆ ನಮಗೆ ಅವಳು ಶತ್ರುಗಳಾಗುವುದೊಂದು ರೀತಿ. ಅದು ನಮಗೆ ಗೊತ್ತಿರುವುದಿಲ್ಲ. ನಾವೊಬ್ಬರಿಗೆ ಹೊಡೆದಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವನು ನನ್ನ ವೈರಿ ಆಗ್ತಾನೆ, ಯಾಕೆ ನಾನು ಅವನು ಹೊಡೆದಿದ್ದೇನೆ ಅಂತ. ಇದು ಆಗಲ್ಲ. ಇವ ಎಲ್ಲಿಯೋ ಇರುವುದು, ಏನೋ ವೃತ್ತಿಯನ್ನು ನಡೆಸುವುದು, ಆದರೆ ಅತ್ತ ಅದನ್ನು ಒಪ್ಪಿಕೊಳ್ಳದವ. ಇವರು ಪ್ರವಚನ ಮಾಡುವುದು ನನಗಿಷ್ಟ ಇಲ್ಲ ಅಲ್ಲ, ಇವರ ಹತ್ರ ಕೇಳಿ ಇಷ್ಟ ಅನಿಷ್ಟವನ್ನು ತೀರ್ಮಾನ ಮಾಡುವುದಿಲ್ಲ, ಅದೊಂದು ಗಣನವೇ ಮುಂದುವರಿತದೆ. ಮತ್ತು ಅವರು ಶತ್ರುಗಳಾಗಿರ್ತಾರೆ ಎಂತದಕ್ಕೊಂತಿಲ್ಲ. ನನ್ನ ಹತ್ರ ಯಾರೊಬ್ರು ಕೇಳಿದ್ರು ಆಗ, ನಾನು ಹೇಳಿದ್ದೆ ಅಂತರ್ಯಾಮಿ ದ್ವೇಷಿಗಳು ಅಂತ. ನನಗೆ ಯಾರು ದ್ವೇಷಿಗಳ, ನಮೇ ದ್ವೇಷಸ್ತಿ ನ ಪ್ರಿಯ ಹೇಳಿದಾಗೆ, ನಾನು ಯಾರನ್ನು ದ್ವೇಷಿಸುವುದಿಲ್ಲ. ನನಗೆ ಸಿದ್ಧ ಅಂತ ಮುಖ್ಯ. ಇದು ತಪ್ಪು ಹೇಳಿದ್ರೆ ಅದು ತಪ್ಪು ಹೇಳುವವನ, ಅದು ಸರಿ ಇದ್ರೆ ಸರಿ ಹೇಳು. ನನ್ನ ವ್ಯಕ್ತಿ ದ್ವೇಷವೇ ಇಲ್ಲ ನನಗೆ, ವಸ್ತು ದ್ವೇಷ ಮಾತ್ರ. ಸರಾಗವಾಗಿ ವಿಷಯಗಳು ಸರಿ ಇದ್ರೆ ಆಯ್ತು, ಪ್ರಮಾಣವನ್ನು ಕೊಟ್ಟು. ಪ್ರಮಾಣ ಒಂದು ಪ್ರಮಾಣದಿಂದ ನಿಶ್ಚಯ ಮಾಡಲಿಕ್ಕೂ ಹೋಗುವುದಿಲ್ಲ ನಾನು. ಹತ್ತಾರು ಪ್ರಮಾಣಗಳು ಏಕವಾಕ್ಯದಲ್ಲಿ ನೆಲೆಗೊಂಡಾಗ ಅದನ್ನು ಖಂಡಿತವಾಗಿ ಒಪ್ಪಲಿಕ್ಕೆ ತಯಾರಿರುತ್ತೆ. ಹೀಗೆ ಬಹಳ ಚಂದವಾಗಿ ನಮಗೆ ಗೊತ್ತಿಲ್ಲದ ಒಂದು, ನಮಗೆ ನಾವೇ ಮಾಡಿಕೊಂಡ ಶತ್ರುಗಳು,
ಅವರಾಗಿ ಆಗಿರುವ ಶತ್ರುಗಳು. ಈ ಎರಡು ಶತ್ರುಗಳು ಇವರಿಬ್ಬರಿಗೆ ಎರಡು ಇವರಿಬ್ಬರಿಗೆ ಎರಡು ಮಿತ್ರರು, ಅಂದ್ರೆ ಇದನ್ನು ಒಪ್ಪಿ ಮತ್ತೆ ಸೇರಿಕೊಂಡವ ಶತ್ರು ಆಗ್ತಾನೆ. ನಾನು ಒಂದು ಮನೆಯ ಒಬ್ಬ ವ್ಯಕ್ತಿಗೆ ಏನೋ ಜೋರಾಗಿ ಬೈದಿದ್ದೇನೆ ಇಟ್ಕೊಳ್ಳಿ, ಯಾವ ಉದ್ದೇಶಕ್ಕೆ ಅಂತ ಇಟ್ಕೊಳ್ಳುವ, ಇದರಿಂದ ಅವನ ಮನೆಯವರು ಪೂರ್ತಿ ನನಗೆ ಶತ್ರುಗಳಾಗ್ತಾನೆ. ಗಮ್ಮತ್ತಂದ್ರೆ ಹಾಗೆ ಖುಷಿ ಖುಷಿ ಉಂಟಲ್ಲ. ನಮಗೆ ಆಗದಿರೋನು ಒಬ್ಬರೇ, ಆದ್ರೆ ಇಡೀ ಮನೆ ಇಡೀ ಕುಲ ಒಟ್ಟಾಗ್ತದೆ. ಹೀಗೆ ಶತ್ರು ಶತ್ರು ಮಿತ್ರರು ಶತ್ರು ಆಗುವುದು, ಅವರಾಗಿ ಆದ ಶತ್ರುಗಳು ಅವರ ಮಿತ್ರರು ಒಟ್ಟಾಗುವುದು, ಹೀಗೆ ಒಂದು ನಾಲ್ಕು ಬಗೆಯಿಂದ ಶತ್ರುತ್ವ ಬೆಳೀತದೆ. ಇದು ನಾವಾಗಿ ಉಪಟಳ ಮಾಡಿದ್ದಕ್ಕೂ ಕಾರಣ ಇರಬಹುದು, ಕಾರಣ ಇಲ್ಲದೆ ಇರಬಹುದು. ಅವನ ಹೊಡೆತಕ್ಕೆ ನಮ್ಮ ಹೊಡೆತದಿಂದ ಕಾರಣ ದೊಡ್ಡದಾಗಿರಬಹುದು. ಈ ಪಾಂಡವರು ಕೌರವರು ಯಾರು ಯಾರ ಶತ್ರುಗಳು ಹೇಗೆ ಹೇಳಿ ತಿಳ್ಕೊಳ್ಳಿ. ಪಾಂಡವರ ಸೊತ್ತನ್ನು ಕೌರವರು ಕಬಳಿಸಿದ್ದು ಹೌದು ತಾನೆ, ಆದ್ರಿಂದ ಕೌರವರು ನಿಜವಾಗಿ ಪಾಂಡವರಿಗೆ ಶತ್ರುಗಳಾದತ್ತು. ಈಗೇನಾಯ್ತು ಅಂದ್ರೆ ಕೃಷ್ಣ ಹೇಳತಾನೆ ಒಂದು ಕಡೆಯಲ್ಲಿ ಅನಾಲಿಸಿಸ್ ಮಾಡುತ್ತಾ, ಕೌರವರ ಸೈನ್ಯ ಯಾಕೆ ಜಾಸ್ತಿ ಆಯಿತು ಕೇಳಿದ್ರೆ ಅದು ನಾನು ಪಾಂಡವರ ಪಕ್ಷದಲ್ಲಿ ಇದ್ದೇನಲ್ಲ ಅಂತ ಹೇಳಿಬಿಟ್ಟು, ನನಗಾಗದವರು ಒಟ್ಟಾಗಿದ್ದಾರೆ ಅಂದ. ಎಷ್ಟು ಚೆನ್ನಾಗಿದೆ. ಆದ್ರಿಂದಲೇ ಎಲ್ಲರೂ ಹೇಳುವುದು ಕೃಷ್ಣ ನಿಂತೆ ಯುದ್ಧ ಆಯಿತು ಅಂತ, ಅವನು ಶಂಕರಾದವೇ ಯುದ್ಧಕ್ಕೆ ಪ್ರೇರಣೆ ಕೊಟ್ಟಿದ್ದೆ ಅಂತ. ಹೀಗೆ ಪಾಂಡವರಿಗೆ ಕೌರವರು ಶತ್ರುಗಳು, ಆದರೆ ಪಾಂಡವರಿಗೆ ದೇಶದ ಗುಡ್ಡಗಾಡಿನ ಜನರೆಲ್ಲ ಶತ್ರುಗಳಲ್ಲ, ಆದರೆ ಅವರು ಕೌರವರ ಜೊತೆಯಲ್ಲಿ ಸೇರಿ ಶತ್ರುಗಳು ಆದರು. ಹೀಗೆ ಅನೇಕ ರೀತಿಯಿಂದ ಶತ್ರುತ್ವ ಬರುತ್ತೆ. ಇದನ್ನೆಲ್ಲ ಚೆನ್ನಾಗಿ ತಿಳ್ಕೋ. ಅವರೆಲ್ಲರ ಮಂಡಲಗಳನ್ನು ಹುಡುಕಬೇಕು ನೀನು. ಅವರ ಪಸರಣ ಭೂಮಿಗಳು ಹೇಗೆ, ಅವರ ಅನುನಾಯಿಗಳು ಅನುಯಾಯಿಗಳು ಎಲ್ಲಿ ಇರ್ತಾರೆ, ಏನ್ ಮಾಡುತ್ತಾರೆ, ಎಲ್ಲಿ ಬೊಗಳುತ್ತಾರೆ, ಎಲ್ಲಿ ಕಚ್ಚುತ್ತಾರೆ, ಅವರ ಕ್ಷಮತೆಗಳೇನು, ಅದರೊಟ್ಟಿಗೆ ಆತ ತಾಯಿಗಳು. ಆತ ತಾಯಿಗಳು ಅಂದ್ರೆ ತಾಯಿಗಳು ಅಲ್ಲ, ಆತ ತಾಯಿಗಳು ಅಂದ್ರೆ ಆತನ ತಾಯಿ ಅಲ್ಲ, ಆತ ತಾಯಿ ಅಂದ್ರೆ ಅನ್ಯಾಯ ಮಾಡಿದವರು ಅಂತ ಅರ್ಥ. ಅಗ್ನಿದಹ ಗರದಶ್ಚೈವ ಅಂತ ಹೇಳಿಕೊಂಡು ಆತ ತಾಯಿಯ ಲಕ್ಷಣ ಹೇಳುತ್ತಾರೆ. ಉಪದ್ರವ ಕೊಟ್ಟವರು ಅಂತ ಅರ್ಥ. ಎಲ್ಲ ಕಡೆಯಿಂದಲೂ ನಮ್ಮ ಏಳಿಗೆಯನ್ನು ಒಪ್ಪಿಕೊಳ್ಳದವರು ಅಂತ. ಬೆಂಕಿ ಹಾಕಿದವರು, ವಿಷ ಬಿಕ್ಕಿದವರು, ದುಡ್ಡು ಕದ್ದವರು, ಮನೆ ಮಂದಿಗಳನ್ನು ಹಾಳು ಮಾಡಲು ನೋಡಿದವರು, ಆಸ್ತಿಪಾಸ್ತಿಗಳನ್ನು ಎಳ್ಕೊಂಡು ಬಿಟ್ಟವರು, ಸೀಸ್ ಮಾಡಿದವರು ಎಲ್ಲ ಅರ್ಥದಲ್ಲಿ ಬರ್ತಾರೆ. ಇವರದ್ದು ಪೂರ್ತಿ ನೋಡ್ತಾ ಇರು ನೀನು, ಗಮನಿಸು ಅವರ ಚೇಷ್ಟೆಗಳನ್ನು, ಅವರ ಪರಿಚಾರಕರನ್ನು, ಅವರ ಪರಿವರ್ಗಗಳನ್ನೆಲ್ಲ ಗಮನಿಸು. ಮತ್ತೆ ಮಿತ್ರಂಚ ಅಮಿತ್ರ ಮಿತ್ರಂಚ ಬೋದ್ಧವ್ಯಂತೆ ಹರಿಕರ್ಷ. ನೀನು ಶತ್ರುಗಳನ್ನು ದೂರ ಇಡಲೇಬೇಕು. ನಿನ್ನ ಮಿತ್ರರನ್ನು ನೋಡು, ನೋಡ್ತೇನೆ ಶತ್ರು ನೋಡಿದ ಹಾಗೆ. ಅಷ್ಟು ಮಾತ್ರ ಅಲ್ಲ, ನಿನ್ನ ಶತ್ರುಗಳ ಮಿತ್ರರನ್ನು ನೋಡು, ಅದು ವಿಶೇಷ. ಅಮಿತ್ರ ಮಿತ್ರ ಮಿತ್ರಂಚ ಅಮಿತ್ರ ಮಿತ್ರಂಚ, ನಿನ್ನ ಮಿತ್ರವರ್ಗದ ಮಂಡಲ ನೋಡುವಾಗ ನಿನ್ನ ಮಿತ್ರವರ್ಗಕ್ಕೆ ಶತ್ರು ಇದ್ರೆ ಅವನು ನಿನಗೆ ವಿಚಿತ್ರ ರೀತಿಯ ಶತ್ರು ಆಗವಲ್ಲ. ನಿನ್ನ ಅಮಿತ್ರರು ಯಾರಿದ್ದಾರೆ, ಶತ್ರುಗಳಿದ್ದಾರೆ, ಅವರ ಮಿತ್ರರನ್ನು ನೋಡಿಕೋ. ಅವರೊಂದೊಮ್ಮೆ ನಿನ್ನ ಮೈತ್ರಿಗೆ ಬಂದರೆ ನಿನ್ನ ಶತ್ರುಗಳಿಗೆ ಸಹಾಯ ಮಾಡಿ ಅನ್ನಿನಿಂದ. ಇದು ಸ್ವಲ್ಪ ವಿಚಿತ್ರ ಪಿತೂರಿ ಆಗತ್ತೆ. ಅದನ್ನ ಇದನ್ನೆಲ್ಲ ಗಮನಿಸಿ ನೋಡು. ಗೆಳೆಯರು ಅಂದ ತಕ್ಷಣ ಒಳಗಾಕಬೇಡ. ಗೆಳೆಯರಿಗೂ ಆಗದವರಿದ್ದವರು ನಿನಗಾಗದೆ ಹೋದಾರು, ಅಥವಾ ಅವನು ನಿನ್ನ ಗೆಳೆಯರಾಗಿರಬಹುದು. ಕೊನೆಗೆ ಶತ್ರುಗಳನ್ನು ನೋಡು, ಶತ್ರುಗಳ ಮಿತ್ರರನ್ನು ನೋಡು, ಮಿತ್ರರನ್ನು ನೋಡು, ಮಿತ್ರರ ಶತ್ರುಗಳನ್ನು ನೋಡು. ಈ ರೀತಿಯಲ್ಲಿ ನಾಲ್ಕು ಬಗೆ ಕಾಣ್ತದೆ. ಇದನ್ನು ಗಮನಿಸುವಂತ ಹೀಗೆ ಬಹಳ ಚಂದವಾಗಿ ಇದು ಒಂದು ದೃಷ್ಟಿಯಿಂದ ಗೇಮ್ ಆಟ ಬದುಕಿನ ಕತೆ. ಹಾಗಾಗಿ ರಾಜರು ಇರಬೇಕಾದ್ರೆ ಹೀಗಿರಬೇಕು ಅಂತ. ಮತ್ತೆ ನೀನು ಕೆಲಸ ಕೊಡುವಾಗ ಬೇಕಾದವರನ್ನು ಬೇಕಾದಷ್ಟೇ ವಿನಿಯೋಗಿಸುವುದು, ಇದು ಗಮ್ಮತ್ತು. ನಾವು ಕೆಲವೊಮ್ಮೆ ನೋಡುವುದುಂಟು, ಕರ್ಮಾಂಗಗಳು ಕಮ್ಮಿ ಇರ್ತಾವೆ, ನಾಲ್ಕಾರು ಹೋಮಗಾಮನಗಳು ಇರ್ತಾವೆ, 50-100 ಜನ ಪುರೋಹಿತರು ಸೇರ್ತಾರೆ. ಕೆಲವೊಮ್ಮೆ 10-12 ಕರ್ಮಾಂಗಗಳು ಇರ್ತಾವೆ, 4-6 ಜನ ಪುರೋಹಿತರು ಒದ್ದಾಡಬೇಕಾಗತ್ತೆ. ಇದಕ್ಕೊಂದು ಕಿವಿಮಾತು ಹೇಳುತ್ತಾನೆ ಇವ. ಇದು ನಾನು ಧಾರ್ಮಿಕ ಕೇಂದ್ರದಲ್ಲಿ ಹೇಳಿದೆ. ಇದು ರಾಜಾಶ್ರಯದಲ್ಲಿ ನೀಡಿದಾಗ ಕರ್ಮ ದೃಷ್ಟವಾದ ವೃತ್ತಿಯಾನತ್ವ ವರಯೇತಾ ಗುರುದ್ವ. ಕೆಲಸ ನೋಡಿ ಹಚ್ಚು ಜನರ. ಒಂದು ಸಣ್ಣ ಗೋಡೆಗೆ 4 ಜನ ಪೈಂಟರ್ಸ್ ಬೇಡ. ಅಲ್ಲ, 4 ಬಗೆಯಿಂದ ಉಂಟು ಪೈಂಟ್ ಕೊಡ್ಲಿಕ್ಕೆ. ಹೌದು, ಒಂದು ಕಟ್ಟ ನಂತರ ಒಂದು ಕೊಡುವ, ಪರವಾಗಿಲ್ಲ, ಒಬ್ಬನೇ ಇದು ವಿಶೇಷ.
ಅದರಿಂದ ಹೋಮ ದ್ರವ್ಯಗಳು ಮೂರಿವೆ ಹೇಳಿಕೊಂಡು ಮೂರು ಬಟ್ಟೆ ಜನ ಬರಬೇಕಾಗಿಲ್ಲ. ಮೂರು ಜನ ಊಟ ಆಗಿದ್ರೆ ಒಬ್ಬ ಊಟ ಮಾಡುವಾಗ ಅವನ ಕತೆ ಹೇಗಿರಬೇಡ. ಹತ್ತು ಜನ ಊಟ ಆಗುವುದಾದ್ರೂ ಒಬ್ಬ ಬಡಿಸಿದ್ರೆ ಸಾಕು ನಿಜವಾಗಿ. ಆದ್ರಿಂದ ನಿಧಾನಕ್ಕಾಗಲಿ ಕೆಲಸ ನೋಡಿ ಜನರನ್ನು ಹಚ್ಚು ಅಂದ. ಮತ್ತೆ ಜನರ ಕೆಲಸ ನೋಡಿ ಜನರನ್ನು ಹಚ್ಚು ಅಂತ ಹೇಳ್ತಾನ. ಅವನಿಗೆ ಬರ್ತದ ನೋಡು, ಸಿಮೆಂಟ್ ಹಾಕುವವನಿಗೆ ಪೈಂಟ್ ಹಾಕು ಕೊಟ್ರೆ ಅವನ್ ಸಿಮೆಂಟಿನಾಗಿ ಪೈಂಟ್ ಹಾಕ್ಯಾನ, ಅಥವಾ ಪೈಂಟ್ ಹಾಕುವವನ ಹತ್ರ ಸಿಮೆಂಟ್ ಹಾಕಿ ಹೇಳಿದ್ರೆ ಅವನ್ ಪೈಂಟಿನಾಗಿ ಸಿಮೆಂಟ್ ಹಾಕ್ಯಾನ. ಅದು ಎರಡು ಒಂದೇ ಬಗೆಯ, ಒಬ್ಬರಲ್ಲಿ ಎರಡು ಸ್ಕಿಲ್ನೆಸ್ ಇರಬಹುದು, ಅದು ತೊಂದರೆ ಇಲ್ಲ. ಇದು ಅಲ್ಲದೆ ಊಟ ಮಾಡ್ಲಿಕ್ಕೆ ಗೊತ್ತುಂಟು ಸ್ವಾಮಿ ನನಗೆ ಹೇಳಿ, ಅಡುಗೆ ಮಾಡ್ತೇನೆ ಹೇಳಿದ್ರೆ ಅನ್ಯಾಯ ಆಗುದಿಲ್ಲ. ಬರಬಹುದು ಬಾರದೇ ಇರಬಹುದು, ಅದನ್ನ ತಿಳಿದುಕೊಂಡು ನೋಡು. ಕರ್ಮ ದೃಷ್ಟ್ವ ಅವರ ಕೆಲಸ ಅಂದ್ರೆ ಟ್ರೈನಿಂಗ್ ಪೀರಿಯಡ್ಸ್ ಅಂತ ಒಂದು ಇದೆ ಅಂತ ಹೇಳ್ತಾ, ಅವರ ಕೆಲಸ ನೋಡಿ ಆ ಕೆಲಸಕ್ಕೆ ಅವರನ್ನು ಹಚ್ಚು. ಕಾರಯೇತಷ್ಟೇ ಕರ್ಮಾಣಿ, ಮತ್ತೆ ಕೆಲಸ ಮಾಡಿಸಬೇಕು. ಮಾಡುಂತ ಹೋಗು ಹೇಳುವುದಲ್ಲ, ಅವನ್ನು ಕೊಂದುವರೆ ಮಾಡಿ ಅಥವಾ ಮಾಡದೇ ಇದ್ದಾನು ಮಾಡಿಸಬೇಕು ಅವನ ಹತ್ರ. ಯುಕ್ತಾಯುಕ್ತೈಹಿ ಅಧಿಷ್ಠಿತೈಹಿ ಮಾಡಿಸ್ಲಿಕ್ಕೆ ನೀನೇ ಹೋಗುದಲ್ಲ, ಅದಕ್ಕೆ ಜನ ಇಡಬೇಕು. ನೋಡಿ ಸೂಪರ್ವೈಸರ್ ನೋಡಿ, ಕಾಂಟ್ರಾಕ್ಟರ್, ಸೂಪರ್ವೈಸರ್, ಫೀಲ್ಡ್ ವರ್ಕರ್, ಎಷ್ಟು ಗಮ್ಮತ್ತು ನೋಡಿ. ಯುಕ್ತಾಯುಕ್ತೈಹಿ ಸರಿಯಾಗಿ ಗೊತ್ತಿದ್ದವರಲ್ಲಿ, ಯೋಗ್ಯರಲ್ಲಿ ನೋಡಿಕೊಂಡು, ಅದಕ್ಕೆ ಅನುಗುಣವಾದ ವ್ಯವಸ್ಥೆ, ಅದಕ್ಕೆ ಯೋಗ್ಯನೋ ಇದಕ್ಕೆ ಯೋಗ್ಯನೋ ಅದಕ್ಕೆ ಅಲ್ಲವೋ ಅದಕ್ಕಿಲ್ಲವೋ ಅಂತ ನೋಡಿಕೊಂಡು, ಯಾವುದಕ್ಕೆ ಸಮ ಯಾವುದಕ್ಕೆ ಸರಿ ಇಲ್ಲ ಹೇಳಿಕೊಂಡು ನೋಡಿಕೊಂಡು, ಜನರನ್ನು ನೋಡ್ಲಿಕ್ಕೆ ಬಿಟ್ಟು ಕೆಲಸವನ್ನು ಮಾಡಿಸಿ ಕೆಲಸ ಬೇಕಾದವರಿಗೆ ಕೊಡುವನ್ನ. ಬಹಳ ಚೆನ್ನಾಗಿದೆ. ಹಾಗೆ ನೋಡಿಕೊಳ್ಳುವುದರಲ್ಲಿ ಸೈನ್ಯವನ್ನು ನೋಡಿಕೊಳ್ಳುವವನನ್ನು ಯಾರನ್ನು ಮಾಡಬೇಕು ಅಂದಾಗ ಒಂದು ವಿಶೇಷ ಹೇಳ್ತಾನೆ. ಸೇನಾಧಿಕಾರಿ ಗಂಡಸ್ವೇ ಆಗಬೇಕು, ಒಂದು ಮುಖ ಇಲ್ಲಿ ಇವನಂತೂ ಮುಖ್ಯವಾದ ವಿಷಯ ಹೇಳ್ತಾನೆ. ಸೇನಾ ಪ್ರಣೇತಾಚ ಭವೇತ ತವತಾತ ದೃಢವ್ರತಃ, ಅವನು ನಂಬಿಕಸ್ಥನಾಗಬೇಕು. ದ್ವಂದ್ವ ಗೇಮ್ ಅದೆಲ್ಲ ಇರಬಾರ್ದು, ಅವನು ನಿಷ್ಠಾವಂತನಾಗಬೇಕು. ಮತ್ತು ಶೂರನಿರಬೇಕು ಅವನು, ಸ್ವಯಂ ಹೋರಾಟದಲ್ಲಿ ಮುಂಚೂಣಿಯಲ್ಲಿ ಇರಬೇಕು, ಸ್ವಯಂ ಹೋರಾಡಬೇಕು ಅವನು. ಕ್ಲೇಶ ಸಹಶ್ಚೈವ, ಏ ಚಳಿ ಮಳೆ ಬಿಸಿಲು ಗುಡ್ಡ ಕಲ್ಲು ನೆಲ ಹೀಗೆಲ್ಲ ಕೆಸರು ಅದೆಲ್ಲ ಇಲ್ಲ, ಎಂಥ ಕಷ್ಟದಲ್ಲಿಯೂ ಸಹಿಸಿಕೊಳ್ಬೇಕು ಅವನು. ಹೋರಾಟ ಅಂದ್ರೆ ಹಾಗೆ ಬೇಕೆಂದ್ಲೇ ಚಳಿಗಾಲದಲ್ಲಿ ಹೋರಾಟ ಇರ್ತಾರೆ, ಮಳೆ ಬಂದಾಗ ಇರ್ತಾರೆ, ಕಾಡಿನಲ್ಲಿ ಹೋರಾಡ್ತಾರೆ. ಎಲ್ಲ ಎಲ್ಲಾ ಕಷ್ಟಗಳನ್ನು ಸಹಿಸುವ ದೊಡ್ಡ ಧೀರ ಗಟ್ಟಿಗ. ಮತ್ತೆ ಹಿತಃ ಭಕ್ತಷ್ಟ, ನಿನ್ನ ಮೇಲಿನ ಒಲುಮೆ ಉಳ್ಳವ, ದೇಶದ ಮೇಲಿನ ಪ್ರೀತಿ ಉಳ್ಳವ, ಒಳ್ಳೇದು ಮಾಡಲು ಇಷ್ಟಪಡುವವ ನಮಗಿವೆ ಅಂತ ಒಬ್ಬ ಪುರುಷ. ಇತಃ ಭಕ್ತಶ್ಚ ಪುರುಷ ಸೇನಾ ಪ್ರಣೇತ, ಅಂತ ವ್ಯಕ್ತಿ ನಮಗೆ ಸೇನೆಯಲ್ಲಿ ಬಂದ್ರೆ ಭಾರಿ ಒಳ್ಳೇದಾಗ್ತದೆ. ಹಾಗೆ ಊರವರನ್ನು ಸಹ ನೀನು ಕೆಲಸಕ್ಕೆ ಸೇರಿಸಲಿಕ್ಕೆ ಬರ್ತದೆ. ಸರ್ವೇ ಜನಪದಾಶ್ಚೈವ ತವ ಕರ್ಮಾಣಿ ಪಾಂಡವ, ಅವ್ರು ಕೆಲಸ ಮಾಡ್ಬೇಕು. ಯಾಕೆ ಗೋವತ್ತು ರಾಸಭುವಚ್ಚೈವ, ಕೆಲವರು ಬಿಟ್ಟಿ ಕೆಲಸ ಮಾಡಿದ್ರು ತಪ್ಪಿಲ್ಲ, ಕೆಲವರಿಗೆ ಹಿಂಡಿ ಹಾಕಿ ಊಟ ಮಾಡಿ ಹಾಕಿಸಿದ್ರು ತಪ್ಪಿಲ್ಲ. ಜನಪದರ ನೋಡಿಕೊಂಡು ಜನಪದರ ಸೇವೆಗೋಸ್ಕರ ಜನಪದ ಊರಿನಲ್ಲಿ ರಸ್ತೆ ಅಗಲ ಮಾಡ್ಲಿಕ್ಕೆ ಉಂಟು ಹೇಳಿದ್ರೆ ಯಾವ ಊರಿನಲ್ಲಿ ಯಾವರ ಜನರಿಗೆ ನೋಡಿಕೊಂಡು ಅವರ ಹತ್ರ ಸ್ವಲ್ಪ ಅಗಲೀಕರಣ ಮಾಡಿಸಬಹುದು. ಆಗ ಅವರಿಗೆ ಬೇಕಾದ ರಾಜರ ಸೂಪರ್ವೈಸರ್ ಇದ್ರು ಸಾಕಾಗತ್ತೆ, ಏನಾದ್ರೂ ಕೊಟ್ಟರು ನಡೆಯುತ್ತೆ. ಸಣ್ಣ ಪುಟ್ಟ ಕೆಲಸ ಆದ್ರೆ ಚೂರು ಮಾಡಿರಯ್ಯ ಅಂತ ವಿಶ್ವಾಸದಲ್ಲಿ ಹೇಳಿದ್ರೆ ಮಾಡಿಕೊಂಡು ಹೋಗ್ತಾರೆ. ಅವರು ಪರವಾನಿಗೆ ಏನು ಕಾಯ್ತಿರ್ತಾರೆ ಅಷ್ಟೇ, ನೀವು ಹೇಳಿ ನಾವು ಮಾಡ್ತೇವೆ ಅಂತ ಯೋಗ್ಯರು ಇರ್ತಾರೆ. ಆದ್ರೆ ಇದನ್ನು ನೋಡಿಕೊಂಡು ಮಾಡು. ಬಿಟ್ಟಿ ಕೆಲಸ ಮಾಡಿಸ್ಲಿಕ್ಕೂ ಬರ್ತದೆ, ಹಿಂಡಿ ಹಾಕಿ ಕೆಲಸ ಮಾಡ್ಲಿಕ್ಕೂ ಆಗ್ತದೆ, ಅವರಿಂದ ಉಪಕಾರವನ್ನು ಪಡೀಲಿಕ್ಕೆ ಆಗ್ತದೆ. ಕತ್ತೆ ಸಾಕುವುದರಿಂದ ಏನು ಉಪಕಾರ ಪಡುವುದಿಲ್ಲ ಕೆಲಸ ಬಿಟ್ರೆ, ದನ ಸಾಕುವುದರಿಂದ ಉಪಕಾರ ಬರುತ್ತೆ, ಗಾಡಿ ಎಳಿಲಿಕ್ಕೆ ಬರುತ್ತೆ ಅಷ್ಟೇ ಅಲ್ಲ, ದನ ನಮಗೆ ಹಾಲನ್ನು ಕೊಡುತ್ತದೆ. ಹೀಗೆ ಎರಡು ರೀತಿಯಿಂದ ನೋಡಿಕೋ ಅಂತಾರೆ. ಊರಿನ ಜನರನ್ನು ಕೆಲಸಕ್ಕೆ ತೊಡಿಸುವಾಗ ಮುತುವರ್ಜಿ ವಹಿಸಿರು ಅಂತಾರೆ. ಮತ್ತೆ ಯಾವತ್ತು ನೀನು ಎಚ್ಚರಾಗಿರು. ಸ್ವರಂಧ್ರಂ ಪರರಂಧ್ರಂ ಚ ಸ್ವೇಷು ಚೈವ ಪರೇಶು ಚ ಉಪಲಕ್ಷಯಿತವ್ಯಂತೆ ನಿತ್ಯಮೇವ ಯುಧಿಷ್ಠಿರ. ನಿನ್ನ ವೀಕ್ನೆಸ್ ಏನು, ಇನ್ನಿತರರ ಎಲ್ಲಿದೆ ವೀಕ್ ಪಾಯಿಂಟ್ಸ್ಗಳು ಅದನ್ನು ಹುಡುಕ್ತಾ ಇರು. ಅದನ್ನ ನಿನ್ನದನ್ನು ಮುಚ್ಚಿಕೋ ಮತ್ತೊಬ್ಬರನ್ನು ಬಿಚ್ಚಿಕೋ ಎನ್ನುವುದು ಅರ್ಥ ಇದೆ. ಆದ್ರೆ ನೋಡ್ತಾ ಇರು, ನೀನು ಎಲ್ಲಿ ಲೂಸಿದ್ದಿ, ನಿನ್ನ ದೌರ್ಬಲ್ಯಗೇನು, ನೀನು ಯಾವುದಕ್ಕೆ ಬಿದ್ದಿದ್ದೀಯ. ಯಾಕೆ ಅದನ್ನು ಪ್ರಲೋಭನೆಯನ್ನಾಗಿಸ್ತಾರೆ. ಕಷ್ಟ ಇರುತ್ತೆ ಕೆಲವರಿಗೆ, ಭಾರಿ ಊಟದಲ್ಲಿ ಇಷ್ಟ ಹೇಳಿಕೊಂಡು ಜಿಲೇಬಿ ತಿಂತೇನೆ ಜಿಲೇಬಿ ಮಾಡ್ತಾರೆ, ಆದ್ರೆ ಅವರಿಗೆ ಹಾಕಿದ ಜಿಲೇಬಿಯಲ್ಲಿ ವಿಷಯ ಇರುತ್ತೆ. ಈ ರೋಗಿಗಳಿಗೆ ಬಾಳೆಹಣ್ಣು ಕೊಟ್ಟು ಸಾಯಿಸ್ಲಿಲ್ವ, ಅವರು ಮತ್ತೇನು ತಿನ್ನುವುದಿಲ್ಲ ಅಂತ ಒಳ್ಳೆ ಚಂದದ ಬಾಳೆಹಣ್ಣು ಅಂತ ಕೊಟ್ರು. ಗಮ್ಮತ್ನಲ್ಲಿ ಬಾಳೆಹಣ್ಣು ಎಲ್ಲ ವಿಟಮಿನ್ಸ್ ಇದೆ ಹೇಳಿಕೊಂಡು ಒಂದು ನುಂಗಿದ. ಡಿಸ್ಚಾರ್ಜ್ ಆಗಿದೆ ಅವನು, ಡಿಸ್ಚಾರ್ಜ್ಗೆ ಅಂತ ಹೇಳಿಕೊಂಡು ವೆಲ್ಕಮ್ಗೋಸ್ಕರ ಬಂದಿದ್ದಾರೆ, ಬಾಳೆಹಣ್ಣು ಇಟ್ಟಿದ್ದಾರೆ, ತಿಂದೆ ಹೋಗುವ ಅಂತ ತಿಂದು ಬಿಟ್ಟ. ತಿಂದು ಹೋದ್ದೆ, ನಡೆದ ಘಟನೆ ಸತ್ಯ ಹೋದವನು.
ಬಾಳೆಹಣ್ಣು ಒಳ್ಳೇದಿದೆ ಅಂತ ತಿಂದು ಬಿಟ್ಟ, ಎಲ್ಲ ವಿಟಮಿನ್ಸ್ ಇದೆ ಅಂತ. ಅಲ್ಲಿ ಎಲ್ಲ ಇತ್ತು, ವಿಷ ವಿಟಮಿನ್ಸು ಇತ್ತು, ವಿ ವಿಟಮಿನ್ ಇತ್ತು, ಆಯ್ತಲ್ಲ. ಹಾಗಾಗಿ ನಿನ್ನ ಡ್ರಾಬ್ಯಾಕ್ ಏನು, ಅವ್ರಿಗೆ ಬಾಳೆಹಣ್ಣು ಅಂದ್ರೆ ಭಾರಿ ಇಷ್ಟ ಅಂತ ಗೊತ್ತಿದೆ, ಯಾರು ಸಪ್ಲೈ ಮಾಡಿಬಿಟ್ರು. ಹೀಗಾಗಿ ಯಾವತ್ತು ನಿನ್ನ ದೌರ್ಬಲ್ಯನ ನೋಡಿಕೋ, ಮತ್ತೊಬ್ಬರ ದೌರ್ಬಲ್ಯವನ್ನು ನೋಡಿಕೋ, ನೋಡುತ್ತಾ ಇರೋದಕ್ಕೆ ಸರಿಯಾಗಿ ನೀನು ಕೆಲಸ ಮಾಡ್ತಾ ಇರೋದು. ಊರಿನವರನ್ನು ಚೆನ್ನಾಗಿ ನೋಡಿಕೋ. ಹೆಚ್ಚಿನವರೆಲ್ಲ ಕೆಲಸ ಕೊಡುವಾಗ ಪರವೂರಿನವರು ಇಟ್ಕೊಳ್ತಾರೆ, ಊರಿನವ ಬೇಡ ಅಂತ. ಹಿತ್ತಲ ಗಿಡ ಮದ್ದಲ್ಲ ಅಂತ, ಅದು ನಮಗೆ ದಾಕ್ಷಿಣ್ಯ ಇರೋದಂತ, ಅದರಿಂದ ಅವಜ್ಞೆ. ಬಹುಪರಿಚರಾತ್ ಪರಿಚಯಾತ್ ಅವಜ್ಞ ಅಂತ ಇವ ಹೇಳ್ತಾನೆ. ದೇಶದಾಶ್ಚೈವ ಪುರುಷಾಹ ವಿಕ್ರಾಂತಾಹ ಶೇಷ ಕರ್ಮಸು. ಒಳ್ಳೆ ಸ್ಕಿಲ್ಲೆಸ್ ಇದ್ರೆ, ಅವ್ರ ಕೆಲಸದಲ್ಲಿ ಗಟ್ಟಿಗರಾಗಿದ್ರೆ, ಊರಿನವರನ್ನಾದ್ರೂ ಹಿಡ್ಕೊಳ್ಬೇಕು ನೀನು. ನಾತ್ರಾಭಿ ಅನುರೂಪಾಭಿ ಅನುಗ್ರಾಹ್ಯಾಹ ಹಿತಾಹ ತ್ವಯ. ಅವರಿಗೆ ಬೇಕಾದ ಪ್ರಮಾಣದಲ್ಲಿ ಅವರಿಗೆ ಏನು ಬೇಕು ಅಂತ ಕೊಡು. ಅವರಿಗೆ ದುಡ್ಡು ಮುಖ್ಯ ಅಲ್ಲ, ಅವ್ರಿಗೇನು ಬೇಕು ನೋಡು. ಊರಿನಲ್ಲಿ ಸೌಕರ್ಯ ಕೊಟ್ಟರಾಯ್ತು, ಅವರಿಗೆ ಮಾಡಿಕೊ, ಕೆಲಸ ಆಗುತ್ತೆ ಅಂತಾನೆ. ಊರಿನವರಾದರೂ ಗಟ್ಟಿಗರಿದ್ರೆ ಉಪಯೋಗಿಸಿಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಪರದೇಶದವರು ಪರ ಊರಿನವರು ಪರಜಾತಿಯವರು ಆಗ್ಬೇಕು ಅಂತ ಅಲ್ಲ, ನಿನಗೆ ಬೇಕಾದ್ದು ಒಳ್ಳೆಯವರು, ಅದು ಮುಖ್ಯ. ಕೆಲಸ ಗಟ್ಟಿಗರಾದ್ರೆ ಸರಿ ಆಗಿ ಹೋಗುತ್ತೆ, ಆದ್ರೆ ಅವರನ್ನು ಚೆನ್ನಾಗಿ ಅವರ ಯೋಗ್ಯತೆ ತಕ್ಕಂತ ನೆಲೆಯಲ್ಲಿ ಅವರನ್ನು ನೀನು ಗುರುತಿಸಿಕೊಳ್ಬೇಕು, ಕೊಡ್ಬೇಕು. ಪ್ರಮಾಣಬದ್ಧವಾಗಿ ಅವರಿಗೆ ನೀನು ಕೊಟ್ಟರೆ ಅನುಕೂಲ ಆಗುತ್ತೆ, ಅವರಿಗೆ ಬೇಕಾದಾಗೆ ಅನುಕೂಲ ಮಾಡಿಕೊಡು ಹೇಳಿಕೊಂಡು, ಒಳ್ಳೆ ಕೆಲಸದ ಒಂದು ವ್ಯವಹಾರದ ಅಂಗಳದಲ್ಲಿ ಇರಬೇಕಾದ ಸೌಕರ್ಯಗಳ ಬಗ್ಗೆ ಆಚೆ ಈಚೆ ಬಹಳ ಚಂದವಾದ ಹತ್ತಾರು ಮಾತುಗಳನ್ನು ಧೃತರಾಷ್ಟ್ರ ಹೇಳಿದ್ದ. ಇನ್ನೂ ಕೆಲವು ಮಾತುಗಳನ್ನು ಧರ್ಮರಾಜನಿಗೆ ಹೇಳಲಿಕ್ಕಿದ್ದಾನೆ. ಮತ್ತೆ ಕಾಡಿಗೆ ತೆರಳುತ್ತಾನೆ, ಮತ್ತೆ ಕೇಳುವ ವಂದನೆಗಳು. ಶ್ರೀಕೃಷ್ಣಾರ್ಪಣ ನಾರಾಯಣ ನಾರಾಯಣ ನಾರಾಯಣ.